ಮುಕ್ತಿ ಅಂದ್ರೆ ಏನಪ್ಪ ಅದು? ಅದೇ ಕನ್ಫ್ಯೂಷನ್ ಅಂದ್ರೆ ಮತ್ತೆ ಮರುಜನ್ಮ ಇರಲ್ಲ ಅನ್ನೋದೇ ಮುಕ್ತಿನಾ? ಫ್ರೀಡಂ ಫ್ರಮ್ ಬರ್ತ್ಸ್ ಅಂಡ್ ಡೆತ್ಸ್. ಆತ್ಮಕ್ಕೆ ಒಂದು ಶೋ ಇದು ಫ್ರೀಡಂ ಸಿಗೋ. ಆತ್ಮಕ್ಕೆ ಬಂಧನ ಇಲ್ಲ ಅಂದ್ರೆ ಅದು ಆತ್ಮ ದೇಹದ ಬಂಧನದಲ್ಲಿ ಸಿಲುಕೊಳ್ಳುತ್ತಲ್ವಾ? ಅದಿಲ್ಲ, ದೇಹದ ಬಂಧನ ಆತ್ಮ ಸಿಲುಕೊಳ್ಳೋದೇ ಇಲ್ಲ. ಅದು ಸಿಲುಕೊಳ್ಳೋದು ಮನಸ್ಸು ಅಷ್ಟೇ, ಮನಸ್ಸು ಆತ್ಮ ಅಂತ ಹೇಳ್ಕೊಂಡು ಸಿಕ್ಕಾಕೊಂಡಾಗ ಹೇಳ್ತಾ ಇದೆ. ಅಲ್ಲ ಅಲ್ಲ ಗುರುಜಿ, ಈಗ ಆತ್ಮ ಒಂದು ಹ್ಯೂಮನ್ ಅಲ್ಲಿ ಹೋಗಿ ಡ್ರೈವ್ ಮಾಡುತ್ತಲ್ವಾ ವೆಹಿಕಲ್ಲಿ, ಅದು ಇಲ್ಲ. ನೆಕ್ಸ್ಟ್ ಆತ್ಮ ಎಲ್ಲಾ ಕಡೆ ಇದೆ, ಅದು ಯಾರು ಒಂದು ಹ್ಯೂಮನ್ ವೆಹಿಕಲ್ ಡ್ರೈವ್ ಮಾಡಲ್ಲ, ಎಲ್ಲಾ ಕಡೆ ಇದೆ. ಸೂರ್ಯ ಎಲ್ಲಾ ಕಡೆ ಇದ್ದಾಗ ಆತ್ಮ ಎಲ್ಲಾ ಕಡೆ ಇದೆ. ಆಯ್ತಾ, ಈಗ ನೋಡೋಣ, ಅದು ಹೇಳ್ತೇನೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೇನೆ. ಈಗ ಮುಕ್ತ ಅಂದ್ರೆ ಅವ್ರ ಸ್ಥಿತಿ ಹೇಗಿರ್ತದಪ್ಪ? ಜೀವನ್ ಮುಕ್ತ ಅಂದ್ರೆ ಅವ್ರ ಸ್ಥಿತಿ ಹೇಗಿರ್ತದೆ ಅಂತ ಪ್ರಶ್ನೆ. ಸೊ ಮುಕ್ತ ಸ್ಥಿತಿ ಹೇಗಿರ್ತದೆ ಅನ್ನ ಕಲ್ಪನೆ ಇದೆ ನಿಮ್ಗೆ? ದೇಹ ಇಲ್ದಿದ್ರು ಮುಕ್ತಿ ಅಲ್ಲ, ದೇಹ ಇದ್ದಾಗ ಮುಕ್ತಿ. ದೇಹ ಇದ್ದಾಗಲೇ, ದೇಹ ಪಡ್ಕೊಂಡಾಗಲೇ ಮುಕ್ತಿ ಪಡ್ಲಿಕ್ಕೆ ಸಾಧ್ಯ. ಹಾ ಅಲ್ಲ, ಅದೇ ಮಾಸ ಮುಕ್ತಿ. ದೇಹ ಹೋದ್ಮೇಲೆ ಅಲ್ಲ, ದೇಹ ಹೋದ ಮೇಲೆ ಮುಕ್ತಿ ಪ್ರಶ್ನೆ ಇಲ್ಲ. ದೇಹ ಇದ್ದಾಗ ಮುಕ್ತಿಯನ್ನು ಪಡ್ಕೊಂಡು ಆಮೇಲೆ ದೇಹ ಬಿಡು. ಓಕೆ, ಸೊ ನಾವು ತಿಳ್ಕೊಂಡ್ರ ಪ್ರಕಾರ ಮುಕ್ತಿ ಅಂದ್ರೆ ತಿರ್ಗಾ ಜನ್ಮ ಇಲ್ಲ, ಜನ್ಮ ಇಲ್ಲ ಅದು ಮುಕ್ತಿ. ಬಗ್ಗೆ ಈಗ ಮುಕ್ತಿಯ ಬಗ್ಗೆ ಚಿಂತೆ ಮಾಡಿ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ನಿಮ್ಮ ಜೀವನದಲ್ಲಿ ಅತ್ಯಂತವಾದ ಆನಂದವಾದ ಆನಂದಮಯವಾದ ಸ್ಥಿತಿಯನ್ನ ಗಮನಿಸಿ, ಯೋಚನೆ ಮಾಡಿ. ನಾನು ಆನಂದವ ಸ್ಥಿತಿಯಲ್ಲಿದ್ದೆ ಅನ್ನೋದನ್ನ ನಿಮ್ಗೆ ಯಾವಾಗ ಆನಂದ ಆಯ್ತು ಜೀವನದಲ್ಲಿ, ಯಾವುದೋ ಮನಸ್ಸು ನನಗೆ ಬಹಳ ಆನಂದ ಆಯ್ತು ಸ್ಥಿತಿ ಅಂತ ಹೇಳ್ತೀರಾ, ಅದು ಯಾವುದು, ಅದು ಹೇಗಿತ್ತು ಅಂತ ಸ್ವಲ್ಪ ಕಲ್ಪನೆ ಮಾಡಿ. ಓಕೆ, ಕಣ್ಬಿಟ್ಟು ಹೇಳಿ, ಯಾವ್ದು ನಿಮ್ದು ಆನಂದವಾದ ಸ್ಥಿತಿ ಯಾವಾಗ ಯಾವಾಗ ಪಡ್ತೀರಿ? ಯಾವಾಗ ಯಾವಾಗಿತ್ತು ನಿಮ್ಗೆ, ಯಾವಾಗ ಅನುಭವಿಸಿದ್ದು, ಯಾವಾಗ ಆನಂದವನ್ನು ಅನುಭವಿಸ್ರಿ? ಈಗಲ್ಲ, ಯಾವಾಗ ಅದು ನಿಮ್ ಜೀವನದಲ್ಲಿ? ಒಂದು ಎಕ್ಸಾಂಪಲ್, ಒಂದು ಎಕ್ಸಾಂಪಲ್, ಸರೌಂಡೆಡ್ ಬೈ ನೇಚರ್, ಚೈಲ್ಡ್ಹುಡ್, ಮಗು, ಸ್ಕೂಲ್ ಡೇಸ್. ಸ್ಕೂಲ್ ಡೇಸ್ ಈಗ ನನ್ನಿಂದ ಬೇರೆಯವರಿಗೆ ಏನೋ ಒಂದು ಸಂತೋಷ ಆದಾಗ, ಅವರಿಗೆ ಒಂದು ಯಾವ್ದೋ ಒಂದು ಕಷ್ಟದಿಂದ ಅವರಿಗೆ ಬಿಡುಗಡೆ ಆದಾಗ ನನ್ನ ಒಂದು ನಾನು ಅದಕ್ಕೆ ಕಾರಣ ಅಷ್ಟೇ. ಹೌದು, ಆ ಮೊಮೆಂಟ್ ನನಗೆ ಗ್ರೇಟ್ ಹ್ಯಾಪಿನೆಸ್ ಅಂದ್ರೆ ಬೇರೆಯವರಿಗೆ ಸಂತೋಷ ಆದಾಗ. ಅದ್ರ ಇದು ನಾನು ರೀಸನ್, ಅದು ಅವ್ರಿಗೆ ಅದು ಹ್ಯಾಪಿನೆಸ್ ಕೊಡ್ತು. ದಟ್ ಮೊಮೆಂಟ್ ವಾಸ್ ವೆರಿ ಪ್ರೆಷಸ್ ಟು ಮೀ. ಸೊ ನಿನ್ನೆ ರಾತ್ರಿ ಸಂಗೀತ ಕೇಳ್ತಾ ಇದ್ದೆ, ಚೈಲ್ಡ್ಹುಡ್ ಅಲ್ಲಿ ಐ ಯೂಸ್ ಟು ಎಂಜಾಯ್ ಸಮ್ಮರ್ ಹಾಲಿಡೇಸ್. ಈಗ ರೀಸೆಂಟ್ ಇದರಲ್ಲಿ ಅಂದ್ರೆ ಐ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಓಕೆ, ವೆರಿ ಗುಡ್. ವೆನ್ ಯು ಡ್ಯಾನ್ಸ್. ಓಕೆ, ಸೊ ಪ್ರಕೃತಿಯಲ್ಲಿದ್ದಾಗ, ಡ್ಯಾನ್ಸ್ ಮಾಡಿದಾಗ, ಬೇರೆಯವರಿಗೆ ಸಂತೋಷ ಆದಾಗ ಅಂತ ಹೇಳಿದ್ರಿ. ಇದು ಯಾವುದು ಆನಂದ ಅಲ್ಲ. ಆನಂದ ಶಬ್ದದ ಉಪಯೋಗ ಶಬ್ದ ತಪ್ಪಾಗಿ ಉಪಯೋಗಿಸ್ತಿದ್ದೇವೆ. ಆಯ್ತಾ, ಇದಕ್ಕೆಲ್ಲ ಸಂತೋಷ ಅಂತ ಹೇಳೋದು. ನಮ್ಮ ಕನ್ನಡ ಶಬ್ದ ಸ್ವಲ್ಪ ಉಪಯೋಗದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಓಕೆ, ಆ ಸಂತೋಷಕ್ಕೂ ಆನಂದಕ್ಕೂ ವ್ಯತ್ಯಾಸ ಏನಿದೆ ಅಂತ ನೋಡೋಣ. ಯಾವುದು ಶಾಶ್ವತವೋ ಅದು ಆನಂದ, ಯಾವುದು ಕ್ಷಣಿಕವೋ ಅದು ಸಂತೋಷ. ಓಕೆ, ಶಾಶ್ವತ ಅಂದ್ರೆ ಏನೋ ಯಾವಾಗಲೂ ಇರೋದು, ಆನಂದ ಅಂದ್ರೆ ಬರೋದು ಹೋಗುದಲ್ಲ, ಸದಾಕಾಲ ಇರುವಂಥದ್ದು. ಅದೇನು ನೋಡೋಣ. ನಮಗೆ ಮೂರು ಶರೀರಗಳು, ಸ್ಥೂಲ ಶರೀರ ಅಂದರೆ ದೇಹ, ಸೂಕ್ಷ್ಮ ಶರೀರ ಅಂದರೆ ಮನಸ್ಸು, ಕಾರಣ ಶರೀರ ಅಂದರೆ ಬುದ್ಧಿ, ಸ್ಥೂಲ ಶರೀರ ದೇಹ. ಈ ದೇಹ ಈಗ ಓಕೆ, ಯಾಕೆ ಯೋಚನೆ ಮಾಡಿದ್ದಾರೆ ಇದು ನೋಡಿ, ಗಮನಿಸಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ದೇಹದ ತಲೆಯಿಂದ ಪಾದದವರೆಗೆ ದೇಹವನ್ನು ಗಮನಿಸಿ. ಮಾಂಸ, ಮೂಳೆ,
ರಕ್ತದಿಂದ ತುಂಬಿದ್ದು ಇದು ಶರೀರ, ಇದಕ್ಕೆ ಸ್ಥೂಲ ಶರೀರ ಅಂತ ಹೇಳೋದು. ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತವೆ ಹೋಗ್ತವೆ, ಆಲೋಚನೆಗಳು ಬರ್ತವೆ ಹೋಗ್ತವೆ. ಈ ಆಲೋಚನೆಗಳು ತುಂಬಿಕೊಂಡಿದ್ದ ಮನಸ್ಸಿಗೆ ಸೂಕ್ಷ್ಮ ಶರೀರ ಅಂತ ಹೇಳೋದು. ಇದನ್ನು ಗಮನಿಸ್ತಾ ಇರುವ ನನಗೆ, ಸ್ಥೂಲ ಶರೀರ ಇದೆ ಸೂಕ್ಷ್ಮ ಶರೀರ ಇದೆ ಅಂತ ಗಮನಿಸ್ತಾ ಇರುವ ನನಗೆ ಆತ್ಮ ಅಥವಾ ಸಾಕ್ಷಿ ಅಂತ ಹೇಳೋದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆತ್ಮ. ಕಾರಣ ಶರೀರ ಅಂತ ಒಂದಿದೆ. ಕಾರಣ ಶರೀರ ಅಂದರೆ ನಾನು ಆತ್ಮನಿಗಿಂತ ಬೇರೆ ಅನ್ನೋ ಭಾವನೆ ಇದೆಯಲ್ಲ, ಅದು ಕೂಡ ಯೋಚನೆ. ಆ ಭಾವನೆಯದಕ್ಕೆ ಕಾರಣ ಶರೀರ ಅಂತ ಹೇಳೋದು. ಸ್ಥೂಲ ಶರೀರ, ದೇಹ, ಸೂಕ್ಷ್ಮ ಶರೀರ, ಯೋಚನೆಗಳು, ಕಾರಣ ಶರೀರ, ನಾನು ಆತ್ಮನಿಗಿಂತ ಬೇರೆ ಅನ್ನೋ ಭಾವನೆ, ನಾನು ಪ್ರಪಂಚಕ್ಕಿಂತ ಬೇರೆ ಅನ್ನೋ ಭಾವನೆ. ಇದನ್ನು ಗಮನಿಸ್ತಾ ಇರೋ ನನಗೆ ಆತ್ಮ ಅಥವಾ ಸಾಕ್ಷಿ ಅಂತ ಹೇಳೋದು. ಓ, ಸ್ಥೂಲ ಶರೀರ ಇದೆ ಅಂತ ಗೊತ್ತು, ಸೂಕ್ಷ್ಮ ಶರೀರ ಇದೆ ಅಂತ ಗೊತ್ತು, ಕಾರಣ ಶರೀರ ಇದೆ ಅಂತ ಗೊತ್ತು, ಅದು ಯಾರಿಗೆ ಗೊತ್ತಾಗುತ್ತೆ, ಅದಕ್ಕೆ ಸಾಕ್ಷಿ ಅಂತ ಹೇಳೋದು, ಅದು ನಾನು. ಇಷ್ಟು ಕ್ಲಿಯರ್? ಅಲ್ಲ, ಕಾರಣ ಶರೀರ ಇದೆ ಅಲ್ಲ, ಕಾರಣ ಶರೀರ ಇದೆ ಅಂತ ಯಾರಿಗೆ ಯಾರಿಗೆ ಅರಿವು ಬರ್ತದೆ ಅದಕ್ಕೆ ಸಾಕ್ಷಿ, ಗೊತ್ತಾಗೋದು ಯಾರಿಗೆ ಸಾಕ್ಷಿ, ಗೊತ್ತಾಗುತ್ತೆ ನನಗೆ ತಾನೆ, ಗೊತ್ತಾಗೋದು ಮನಸ್ಸಿಗೆ ಗೊತ್ತಾಗಲ್ಲ. ನಾವು ಮನಸ್ಸಿಗೆ ಗೊತ್ತಾಯ್ತು ಅಂತ ಹೇಳ್ತೇವೆ, ಮನಸ್ಸಿಗೆ ಗೊತ್ತಾಗಲ್ಲ, ಗೊತ್ತಾಗೋದು ಮನಸ್ಸಿನ ಕೆಲಸ ಅಲ್ಲ, ಗೊತ್ತಾಗೋದು ಆತ್ಮನ ಕೆಲಸ. ಸರಿ, ಬಟ್ ಕಾರಣ ಶರೀರ ಮತ್ತೆ ಮನಸ್ಸಿಗೂ ಏನು ವ್ಯತ್ಯಾಸ? ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳಿದ್ದಾವೆ, ಅದು ಇದೆ ಇದು ಇದೆ ಅಂತ. ಸೊ ಇದೆಲ್ಲ ಪ್ರಪಂಚಕ್ಕೆ ನಾನು ಬೇರೆ ಆಗಿದ್ದೇನೆ ಅನ್ನೋ ಭಾವನೆ ಇದೆಯಲ್ಲ, ಅದೊಂದು ಯೋಚನೆ. ಸಪರೇಷನ್, ಫೀಲಿಂಗ್ ಆಫ್ ಸಪರೇಷನ್. ಓಕೆ, ಈಗ ಈ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಅನುಭವಗಳು. ಶರೀರಕ್ಕೆ, ಶರೀರ, ಶರೀರಕ್ಕೆ ಸಂಬಂಧಪಟ್ಟದ್ದು ಇಂಗ್ಲೀಷ್ನಲ್ಲಿ ಪ್ಲೆಷರ್ ಅಂತ ಹೇಳೋದು. ಪ್ಲೆಷರ್, ಏನು ಪ್ಲೆಷರು? ಪಂಚೇಂದ್ರಿಯಗಳಿಗೆ ಸಂಬಂಧ, ಮೂಗು, ವಾಸನೆ, ನಾಲಿಗೆ, ಚರ್ಮ, ಆಯಿತಾ, ಇವೆಲ್ಲಕ್ಕೆ ಸೇರಿ ಪ್ಲೆಷರ್ ಅಂತ ಹೇಳೋದು. ಅದಕ್ಕೆ ಕನ್ನಡದಲ್ಲಿ ಖುಷಿ ಅಂತ ಹೇಳ್ಬೋದು, ಖುಷಿ ಅಂತ ಹೇಳ್ಬೋದು. ಉದಾಹರಣೆಗೆ ಬೆಳಗ್ಗೆ ಅದು ಒಂದು ಕಪ್ ಕಾಫಿ ಕುಡಿದೆ, ಅದರ ಪರಿಮಳ ಏನು ಬಂತು? ಮೂಗಿ ಬಂತು ವಾಸನೆ, ನಾಲಿಗೆಗೆ ರುಚಿ ಹತ್ತು, ಖುಷಿ ಆಯಿತು, ಆಯಿತಾ, ಇದಕ್ಕೆ ಖುಷಿ ಅಂತ ಹೇಳೋದು. ದೇಹಕ್ಕೆ ಸಂಬಂಧಪಟ್ಟದ್ದು ಖುಷಿ. ಅಥವಾ ನಲಿವು ಅಂತ ಹೇಳ್ಬೋದು, ನಲಿವು, ಕನ್ನಡದಲ್ಲಿ ನಲಿವು ಅಂತ ಹೇಳ್ಬೋದು, ಆಯಿತಾ. ಸೊ ಈ ನಲಿವು ಎಷ್ಟೊತ್ತು ಇರ್ತದೆ? ಕ್ಷಣಿಕ, ಅದು ಕುಡಿದು ಮುಗೀತು, ಸ್ವಲ್ಪ ಟೇಸ್ಟ್ ಇರುತ್ತೆ, ಆಮೇಲೆ ಹೋಯಿತು, ಆಯಿತಾ. ನಲಿವಿನ ಒಟ್ಟಿಗೆ ನೋವಿದೆ, ಬೆಳಗ್ಗೆದ್ದು ಕಾಫಿ ಸಿಕ್ಕಿಲ್ಲ, ದಿನ ಅಭ್ಯಾಸ ಆಗಿಬಿಡಿದೆ, ಕಾಫಿ ಸಿಕ್ಕಿಲ್ಲ, ಕಾಫಿ ಸಿಕ್ಕಿಲ್ಲ ಅಂತ ನೋವು. ನೋವು ಮತ್ತು ನಲಿವು ಎರಡು ಒಟ್ಟಿಗೆ ಬರ್ತದೆ, ಅದು ಶರೀರಕ್ಕೆ ಸಂಬಂಧಪಟ್ಟದ್ದು, ಬಾಡಿ, ಫಿಸಿಕಲ್, ರೈಟ್? ಅರ್ಥ ಆಗ್ತೀಯಾ? ನೋವು, ನಲಿವು, ಪ್ಲೆಷರ್ ಆ್ಯಂಡ್ ಪೇಯ್ನ್, ಬೋತ್ ಆರ್ ಮೊಮೆಂಟ್ರಿ, ಕ್ಷಣಿಕ. ಯಾಕೆ ಕ್ಷಣಿಕ? ಅದು ಇದ್ದಷ್ಟು ಹೊತ್ತಿರ್ತದೆ, ಆಮೇಲೆ ಹೋಯಿತು. ಅದೇ ರೀತಿ ಅದು ಸೆನ್ಸ್ಗೆ ಮಸಾಜ್ ಮಾಡಿದೆ ಬಾಡಿಗೆ, ಚೆನ್ನಾಗಾಯಿತು ನೋವು, ನಲಿವು ಚೆನ್ನಾಗಾಯಿತು. ಕಡೆಗೆ ಏನು ಚುಚ್ತೀವಿ ಬಾಡಿಗೆ, ನೋವಾಯಿತು. ನೋವು ನಲಿವು ಎರಡು ಒಟ್ಟೊಟ್ಟಿಗೆ ಅದು ಶರೀರಕ್ಕೆ ಸಂಬಂಧಪಟ್ಟದ್ದು, ನೋವಿರ್ತದೆ ಅಥವಾ ನಲಿವಿರ್ತದೆ, ರೈಟ್? ಅರ್ಥ ಆಯ್ತಾ? ಕಡೆಗೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಸಂತೋಷ, ಕನ್ನಡದಲ್ಲಿ ಸಂತೋಷ ಅಂತ ಹೇಳಿದರು, ಹ್ಯಾಪಿನೆಸ್ ಆ್ಯಂಡ್ ಅನ್ಹ್ಯಾಪಿನೆಸ್. ಸೊ ಶರೀರಕ್ಕೆ ಸಂಬಂಧಪಟ್ಟದ್ದು ಬಾಹ್ಯ ವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಶರೀರಕ್ಕೆ ನೋವು ಅಥವಾ ನಲಿವು, ಆಯಿತಾ? ನೋವು ನಲಿವು ಬಾಹ್ಯ ವಸ್ತುವಿನ ಸಂಪರ್ಕ ಆದಾಗ, ರೈಟ್? ಆ ಸಂಪರ್ಕ ಹೋದಾಗ ನೋವು. ಶರೀರಕ್ಕೆ ಸಂಬಂಧಪಟ್ಟಂತೆ ನೋವು ನಲಿವು,
ಇದರಲ್ಲಿ ಅತ್ಯಂತ ಪೀಕ್ ಅಥವಾ ಮ್ಯಾಕ್ಸಿಮಮ್ ಸೆಕ್ಸ್ ಕಾಮ, ಇದು ಶರೀರ ಸಂಬಂಧಪಟ್ಟದ್ದು. ಫಿಸಿಕಲ್ ಪೇಯ್ನ್ ಆ್ಯಂಡ್ ಪ್ಲೆಷರ್, ಅಂದರೆ ಬಾಹ್ಯ ವಸ್ತು ಶರೀರಕ್ಕೆ ಸಂಪರ್ಕ ಆದಾಗ ನೋವು, ನಲಿವು, ಹೋದಾಗ ನೋವು, ಮನಸ್ಸಿಗೆ ಸಂಪರ್ಕ ಆದಾಗ, ಮನಸ್ಸಿನ ಸಂಪರ್ಕ ಆದಾಗ ಹ್ಯಾಪಿನೆಸ್, ಸಂತೋಷ. ನನ್ನ ಫ್ರೆಂಡ್ ನೆನಪು ಬಂತು, ಎಷ್ಟು ಸಂತೋಷ ಆಯ್ತು ಗೊತ್ತಾ, ಅಯ್ಯೋ ಫ್ರೆಂಡ್ ಇಲ್ಲ, ಏನಿಲ್ಲ, ಫಿಸಿಕಲಿ ಏನಿಲ್ಲ, ಇಲ್ಲಿ ಭೌತಿಕವಾಗಿ ಇಲ್ಲ, ಇಲ್ಲ ಎಲ್ಲ ಮೆಂಟಲ್ ದುಃಖ, ಏನೋ ಇತ್ತು ಹೋಯ್ತು, ಮನಸ್ಸಿಗ ದುಃಖ. ಸ್ಟಾಕ್ ಮಾರ್ಕೆಟ್ ದುಡ್ಡು ಜಾಸ್ತಿ ಆಯಿತು ಸಂತೋಷ, ಕಡಿಮೆ ಆಯಿತು ದುಃಖ. ನಿಮಗೇನೂ ಆಗಿಲ್ಲ, ಫಿಸಿಕಲಿ ಏನೂ ಆಗಿಲ್ಲ, ಮಾನಸಿಕವಾಗಿ ಆಗ್ತಾಯಿದೆ. ಇದಕ್ಕೆ ನೋವು ಮತ್ತು ನಲಿವು ಅಂತ ಹೇಳೋದು, ಮೆಂಟಲ್ ಆದಾಗ. ಕಡೆಗೆ ಕೆಲವು ದೈಹಿಕವಾಗಿ ಪ್ರೆಷರ್ ಪೇಯ್ನು ಅಂದರೆ ನೋವು ನಲಿವು, ಮಾನಸಿಕವಾಗಿ ಸಂತೋಷ ಮತ್ತು ದುಃಖ. ಕೆಲವರಿಗೆ ಏನೇ ಬರಲಿಯಪ್ಪ ಡಿಪ್ರೆಷನ್, ಏನೋ ಬಂತು ಅಲ್ಲ ಹೋಯ್ತು, ಡಿಪ್ರೆಷನ್ ಹೋಗಲ್ಲ ಅಂದರೆ ಅದು ಆ ಜೀವ ಆ ಸ್ಥಿತಿ ಬಂದುಬಿಟ್ಟಿದೆ, ದುಃಖಪಟ್ಟು ದುಃಖಪಟ್ಟು ಡಿಪ್ರೆಷನ್ ಹೋಗ್ಬಿಟ್ಟಿದೆ. ಕೆಲವರು ಏನೇ ಆಗಿದ್ರು ಖುಷಿಯಾಗಿರ್ತಾರೆ, ಸಂತೋಷ ಇದ್ದಿರ್ತಾರೆ, ರೈಟ್. ಇದಕ್ಕೆ ಖುಷಿ ಅಂತ ಹೇಳ್ಬೋದು, ದುಃಖ ಅಂತ ಹೇಳ್ಬೋದು. ಡಿಪ್ರೆಷನ್ ಇರ್ತಲ್ಲ, ಡಿಪ್ರೆಷನ್ ಪಾರ್ಟಿ ಹೀಗೆ ಅವ್ರಿಗೇನು ಬಂತು ಹೋಯ್ತು ಲೆಕ್ಕ ಇಲ್ಲ, ಡಿಪ್ರೆಷನ್ ಡಿಪ್ರೆಷನ್ ಅದು, ಏನು ಬಂದರು ಡಿಪ್ರೆಷನ್. ಅಲ್ಲ ನಾನು ಶಬ್ದ ಕನ್ನಡದಲ್ಲಿ ಇಂಗ್ಲೀಷ್ ಎಕ್ಸಾಕ್ಟ್ ವರ್ಡ್ ಸಿಗ್ತಾ ಇಲ್ಲ, ಇಂಗ್ಲೀಷಲ್ಲಿ ಜಾಯ್ ಆ್ಯಂಡ್ ಸಾರೋ ಅಂತ ಹೇಳ್ತೇವೆ, ಓಕೆ. ಸಂತೋಷ ಹ್ಯಾಪಿನೆಸ್, ಇದಕ್ಕೆ ಸಂತೋಷ ಅಸಂತೋಷ, ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್, ಇದಕ್ಕೆ ಸುಖ ದುಃಖ ಅಂತ ಹೇಳ್ತೇವೆ ದೇಹಕ್ಕೆ ಸಂಬಂಧಪಟ್ಟು. ಖುಷಿ ಮತ್ತು ಅದು ಕನ್ನಡದಲ್ಲಿ ಖುಷಿಗೆ ವಿರುದ್ಧ ಶಬ್ದ ಗೊತ್ತಿಲ್ಲ ನನಗೆ, ದುಃಖ ಅಂತ ಹೇಳಿದ್ದೇನೆ, ಆಯಿತಾ. ಇದೇನಾಯಿತು ಈಗ ಪರ್ಮನೆಂಟ್ ಆಗುತ್ತೆ, ಅಲ್ಲಿ ಟೆಂಪ್ರರಿ ಪ್ಲೆಷರ್ ಆ್ಯಂಡ್ ಪೇಯ್ನು ಕ್ಷಣಿಕ, ಹ್ಯಾಪಿನೆಸ್ ಅನ್ಹ್ಯಾಪಿ ಕ್ಷಣಿಕ, ಅದು ಹ್ಯಾಪಿನೆಸ್ ತುಂಬ ಅನ್ಹ್ಯಾಪಿನೆಸ್ ಆಗಿ ಕೂತ್ಕೊಂಡ್ಬಿಟ್ರೆ ಕಡೆಗೆ ಡಿಪ್ರೆಷನು ಪರ್ಮನೆಂಟ್ ಆಯಿತು, ಆಯಿತಾ. ಕೆಲವರು ಏನು ಮಾಡ್ತಾರೆ, ಏ ಏನೇ ಬಂದರೂ ಆರಾಮಾಗಿರ್ತಾರೆ, ಆಯಿತಾ, ಜೀವಿಗಳ ಕೆಲಸ. ಆದರೂ ಇವೆಲ್ಲವೂ ಕ್ಷಣಿಕ, ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಕೌಂಟರ್ ಪಾರ್ಟ್ ಇದೆ, ಅಂದರೆ ಸುಖ ಎಲ್ಲಿದೆಯೋ ದುಃಖ ಅಲ್ಲಿದೆ, ನೋವು ಎಲ್ಲಿದೆಯೋ ನಲಿವಿದೆ, ಹ್ಯಾಪಿ ಸಂತೋಷ ಎಲ್ಲಿದೆಯೋ ಅಸಂತೋಷ ಇದೆ, ಆಯಿತಾ. ಅಂದರೆ ದ್ವೈತ ಇದೆ ಇಲ್ಲಿ. ಆದರೆ ಆನಂದದಲ್ಲಿ ದ್ವೈತ ಇಲ್ಲ. ಆನಂದ ಅಂದರೆ ಬ್ಲಿಸ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಆನಂದ ಶಬ್ದ ಸಂಸ್ಕೃತದ ಅನಂತ ಶಬ್ದದಿಂದ ಬಂದಿದೆ, ಅನಂತ. ಓಕೆ, ಅನಂತ ಅಂದರೆ ಲಿಮಿಟ್ಲೆಸ್. ಯಾವಾಗ ನಾನು ಅನಂತ ಅಂತ ತಿಳ್ಕೊಳ್ತೀನೋ, ಅನಂತ ಅಂತ ಇವಾಗತ್ತು, ಆವಾಗ ಆ ಬ್ಲಿಸ್, ಅದು ಬ್ಲಿಸ್ ಅಥವಾ ಆನಂದ ಬರುವುದು ಹೋಗುದು ಅಲ್ಲ. ಓಕೆ, ಆನಂದ ನೀವು ಆನಂದ ಶಬ್ದ ಇದೆಯಲ್ಲ ಕನ್ನಡದ, ಆನಂದ ಶಬ್ದ ಬೇರೆ ಯೂಸ್ ಮಾಡಿದ್ರೆ ಅದು ತಪ್ಪಾಗಿ ಉಪಯೋಗಿಸ್ತೇವೆ. ಆನಂದ ಆತ್ಮನ ಸಂಬಂಧಪಟ್ಟಿದೆ, ಸುಖ ದುಃಖ ಅದು ದೇಹಕ್ಕೆ ಸಂಬಂಧಪಟ್ಟದ್ದು, ಸಂತೋಷ ಅಸಂತೋಷ ಮನಸ್ಸಿಗೆ ಸಂಬಂಧಪಟ್ಟದ್ದು, ಖುಷಿ ಆತ್ಮನಿಗೆ ಜೀವನಿಗೆ ಸಂಬಂಧಪಟ್ಟದ್ದು. ಆದ್ರೆ ನನಗೆ ಅಂದರೆ ಆತ್ಮನಿಗೆ ಸಂಬಂಧಪಟ್ಟದೇನು ಆನಂದ. ಇದು ಸುಖ ದುಃಖ ನೋವು ನಲಿವು ಸಂತೋಷ ಅಸಂತೋಷ ಅವ್ರು ಬರ್ತಾ ಹೋಗ್ತವೆ, ಆದರೆ ಆನಂದ ಬರೋದು ಇಲ್ಲ ಹೋಗೋದು ಇಲ್ಲ, ಆನಂದ ಯಾವಾಗಲೂ ಇರ್ತದೆ. And it is not related to body or mind. It is related to you, Atma. Okay? ಅರ್ಥಾಗ್ತೀಯಾ? ಈಗ ಖುಷಿ ಮತ್ತು ಇದ್ರದಾದ ಪ್ಲೆಷರ್ ಪೇಯ್ನು ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ಸು ಮತ್ತು ಆನಂದಕ್ಕೆ ಸಂಬಂಧ ಇದೆಯಾ? ಇಲ್ಲ, ಇರಲ್ಲ, ಇದೆ.
ಆನಂದದ ಒಂದು ಕಿರಣ ಇವು. ಆನಂದ ಇಷ್ಟಿದ್ರೆ ಅದ್ರ ಒಂದು ಸಣ್ಣ ಅಂಶ ಖುಷಿ, ಒಂದು ಸಣ್ಣ ಅಂಶ ಸಂತೋಷ, ಹ್ಯಾಪಿನೆಸ್. ಅನಂತ ಆನಂದದ ಒಂದು ತುಣುಕು ಯಾವುದು? ದೈಹಿಕ ಆನಂದ, ದೈಹಿಕ ಅದಕ್ಕೆ ನೋವು ನಲಿವು, ಮನಸ್ಸಿನ ಸಂತೋಷ ಅಸಂತೋಷ, ಜೀವನ ಖುಷಿ ದುಃಖ. ಇದು ಆತ್ಮನ ಒಂದು ಸಣ್ಣ ಅಂಶ. ಆತ್ಮಕ್ಕೆ ಬರೀ ಆನಂದ ಇದೆ, ಅದರಲ್ಲಿ ನೋವು ಇಲ್ವೇ ಇಲ್ವಲ್ಲ ಹೇಳ್ತೇನೆ. ರೈಟ್, ಇವೆಲ್ಲ ಒಂದು ಆತ್ಮದ ಒಂದು ಸಣ್ಣ ಅಂಶ. ಅದು ಮೊದಲು ಹೇಗೆ ಸಂತೋಷ ಹೇಗಾಗುತ್ತೆ ನೋಡೋಣ. ಸಂತೋಷ ನಮ್ಗೆ ಹೇಗಾಗುತ್ತೆ? ಸಂತೋಷ ಅಂದರೆ ಮನಸ್ಸು, ಇದು ಸಂತೋಷ ಖುಷಿ ಅಲ್ವಾ, ಹ್ಯಾಪಿನೆಸ್ ಅಲ್ವಾ. ಬಾಡಿಗೆ ಸಂಬಂಧ ನೋವು ನಲಿವು, ಅದು ಬಾಡಿಗೆ ಸಂಬಂಧಪಟ್ಟು ಇಟ್ಕೊಳ್ಳೋಣ. ಒಂದು ಕಾಫಿ ಬೇಕು ಅನಿಸ್ತದೆ, ಕಾಫಿ ಕುಡಿಬೇಕಾದ್ರೆ ಮನಸ್ಸು ಓಡ್ತದೆ ಕಾಫಿ ಕಡೆಗೆ, ಬೇಕು 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 ಅಂತ. ಕಾಫಿ ಬಾಯಿಗಿಟ್ಟಾಗ ಆ ಮನಸ್ಸು ಓಡೋದು ನಿಲ್ಲಿಸ್ತದೆ, ಮನಸ್ಸಿನ ಓಟ ನಿಂತೋಗ್ಬಿಡುತ್ತೆ. ಆಯ್ತಾ? ಪುನಃ ಆವಾಗ ಏನಾಗ್ತದೆ? ಆವಾಗ ಅಲ್ಲಿ ಅದಕ್ಕೆ ಹೇಳಿದ್ರು ನೋವು ನಲಿವು, ಅಲ್ಲಿ ಖುಷಿ ಆಗುತ್ತೆ. ಯಾವುದು? ಕಾ ದೇಹಕ್ಕೆ ಸಂಬಂಧಪಡೋದು. ಆಯಿತಾ? ಈಗ ಖುಷಿ ನಮ್ಗೆ ಯಾಕಾಯಿತು? ಕಾಫಿಯನ್ನು ಬಾಯಿ ಒಳಗಿಟ್ಟಾಗ ಖುಷಿ ಆಯಿತು, ಆದದ್ದು ಯಾಕೆ ಅಂತ, ಖುಷಿ ಆದದ್ದು ಯಾಕೆ ಅಂತ? ಕುಡಿದದಕ್ಕೆ. ಖುಷಿಯಾಗಿದ್ದು ಕಾಫಿ ಕುಡಿದದಕ್ಕಲ್ಲ, ಕಾಫಿ ಕುಡಿದ್ರೆ ಖುಷಿ ಆಗಲ್ಲ. ಆ ಕಾಫಿ ಕುಡಿಬೇಕು ಅಂತ ಮನಸ್ಸಿಗೆ ವಿಚಾರ ಬರ್ಲಿಕ್ಕೆ ಸಾಯ್ತಲ್ಲ, ಅದಕ್ಕೆ ದುಃಖ ಅಂತ ಹೇಳುದು. ಮನಸ್ಸು ಓಡ್ಲಿಕ್ಕೆ ಶುರು ಮಾಡಿದಾಗ ಕಿರಿಕಿರಿ ಕಿರಿ ಮಾಡ್ತದೆ ಅದು, ಆ ಕಿರಿಕಿರಿ ಮನಸ್ಸು ಕಿರಿಕಿರಿ ಮಾಡೋದು ದುಃಖ ಅಂತ ಹೇಳುದು. ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡೋದು, ಕಡಿಮೆ ಕಿರಿಕಿರಿ ಮಾಡೋದು, ಕಿರಿಕಿರಿನೇ ದುಃಖ. ಆ ಕಾಫಿ ಬಾಯಲ್ಲಿಟ್ಟಾಗ ಮನಸ್ಸು ಹೇಳ್ತು ಓ ಓಕೆ ಬಂತಿದು, ಮನಸ್ಸು ಸೈಲೆಂಟ್ ಆಯಿತು. ಹಾ, ಒಂದು ಕ್ಷಣ ಮನಸ್ಸು ನಿಂತೋಯ್ತು, ಸ್ಟಾಪ್ ಆಯಿತು. ಮನಸ್ಸು ಸ್ಟಾಪ್ ಆದಾಗ ಆ ಮನಸ್ಸು ಆತ್ಮನೊಟ್ಟಿಗೆ ಒಂದಾಯ್ತು. ಒಂದು ಕ್ಷಣ ಮನಸ್ಸು ಆತ್ಮನ ಆನಂದದ ಅನುಭವವನ್ನು ಒಂದು ಕ್ಷಣ ಪಡೀತು. ಆಯಿತಾ? ಆಮೇಲೆ ಪುನಃ ಶುರು ಮಾಡ್ತು, ಬೇರೆ ಯೋಚನೆ ಬಂತು. ನಿಮ್ಗೆ ಯೋಚನೆ ಬರ್ಲಿಕ್ಕೆ ಶುರು ಆಯಿತು, ಅದ್ರ ಹಿಂದೆ ಓಡ್ತು. ಆಯ್ತಾ? ಅರ್ಥ ಆಗಿದೆಯಾ? ಖುಷಿಯಾಗಿದ್ದು ಕಾಫಿ ಕುಡಿದ್ರಿಂದ ಅಲ್ಲ, ಕಾಫಿ ಕುಡಿಯುವ ನೆವನದಲ್ಲಿ ಮನಸ್ಸು ಒಂದು ಕ್ಷಣ ಶಾಂತ ಆಯಿತು. ರಿಕ್ವೈರ್ಮೆಂಟ್ ಫುಲ್ಫಿಲ್ ಆದಾಗ ಮನಸ್ಸು ಸೈಲೆಂಟ್ ಆಯಿತು. ಆ ಸೈಲೆಂಟ್ ಮನಸ್ಸಿನಲ್ಲಿ ಆನಂದ ಆತ್ಮನಿಂದ ಬಂತು, ಕಾಫಿಯಿಂದ ಬರಲಿಲ್ಲ. ವ್ಯತ್ಯಾಸ ಗೊತ್ತಾಗ್ತೀಯಾ? ಕಾಫಿಯಿಂದ ಥಾಟ್ಲೆಸ್ ಸ್ಟೇಟ್ ಆಫ್ ದಿ ಮೈಂಡ್ ಈಸ್ ಹ್ಯಾಪಿನೆಸ್ ಅಥವಾ ಪ್ಲೆಷರ್. ಮನಸ್ಸು ಶಾಂತ ಆಗಿಬಿಟ್ರೆ ಆ ಕ್ಷಣಕ್ಕೆ, ಆ ಕ್ಷಣಕ್ಕೆ ಒಂದು ಕ್ಷಣ ಆತ್ಮನ ಸಂಪರ್ಕದಲ್ಲಿ ಬಂತದ್ದು, ಆತ್ಮನ ಆನಂದವನ್ನು ಅನುಭವಿಸ್ತು. ಅದನ್ನ ಮನಸ್ಸು ಹೇಳ್ತು ಖುಷಿ ಆಯಿತು ಅಂತ ಹೇಳ್ತು. ನೀವು ಮನನ ಖುಷಿ ಆಯಿತು ಅಂತ ಹೇಳಿ ಖುಷಿ ಹೋಗಿ ಆಯ್ತಾ ಇದ್ದಲ್ಲ ಆಗ್ಲೇ, ಯಾಕಂದ್ರೆ ಯೋಚನೆ ಬಂತಲ್ಲ, ಖುಷಿ ಆಯ್ತು ಅಂತ ಯೋಚನೆ ಬಂತಲ್ಲ. ದಿ ಮೊಮೆಂಟ್ ಯು ಎಕ್ಸ್ಪ್ರೆಸ್ ಇಟ್ ಆಲ್ರೆಡಿ ಡಿಸಪಿಯರ್ಡ್, ಯಾಕಂದ್ರೆ ಮೈಂಡ್ ಆಲ್ರೆಡಿ ಸ್ಟಾರ್ಟೆಡ್ ಮೂವಿಂಗ್. ಅರ್ಥ ಆಗಿದೆಯಾ? ಥಾಟ್ಲೆಸ್ ಸ್ಟೇಟ್ ಖುಷಿ, ಥಾಟ್ಲೆಸ್ ಸ್ಟೇಟು ಮೈಂಡು, ಮೈಂಡ್ ಥಾಟ್ಲೆಸ್ ಆದಾಗ ಮೈಂಡ್ ಮೂಮೆಂಟ್ ಈಸ್ ಅನ್ಹ್ಯಾಪಿನೆಸ್ ಪೇಯ್ನ್ ಎಲ್ಲ ಮೂಮೆಂಟ್ ಆದ ಮೈಂಡ್. ಮೈಂಡ್ ಸ್ಟಾಪ್ ಆದಾಗ ಒಂದು ಕ್ಷಣ ಸೈಲೆಂಟ್ ಆಯಿತು. ಆ ಸೈಲೆಂಟ್ ಮೈಂಡಲ್ಲಿ ಆತ್ಮನ ಆನಂದ, ಇನ್ಫೈನೈಟ್ ಆನಂದದಲ್ಲಿ ಒಂದು ರೇ ಬಿತ್ತು.
ಬೆಳಕು ಬಿತ್ತು. ಸೊ ಬಿಕಾಸ್ ಆಫ್ಟರ್ ಡ್ರಿಂಕಿಂಗ್ ಕಾಫಿ ಮೈ ಮೈಂಡ್ ಇಸ್ ಸ್ಯಾಟಿಸ್ಫೈಡ್. ನೋ, ನಾಟ್ ಸ್ಯಾಟಿಸ್ಫೈಡ್. ವೈಲ್ ಡ್ರಿಂಕ್ ಮೈಂಡ್ ಇಸ್ ಆಸ್ಕಿಂಗ್ ಕಾಫಿ 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 ಅಂತ ಹೇಳ್ತದೆ. ಕಾಫಿ ಬಾಯ್ಗಿಟ್ಟಾಗ ಕಾಫಿ ಕಾಫಿ ಹೇಳಕ್ಕಾಗಲ್ಲ, ಸೈಲೆಂಟ್ ಆಯಿತು. ಆ ಕ್ಷಣ, ಆ ಕ್ಷಣದಲ್ಲಿ ದಿ ಇನ್ಫೈನೈಟ್ ಹ್ಯಾಪಿನೆಸ್ ಆಫ್ ಆತ್ಮ ಇದೆಯಲ್ಲ ಬಿತ್ತು ಮನಸ್ಸಿನ ಮೇಲೆ. ಅನಂತ ಆನಂದ ಇದೆಯಲ್ಲ ಅದ್ರ ಮೇಲೆ ಮನಸ್ಸಿನ ಮೇಲೆ ಬಿತ್ತು. ಈಗಲೂ ಮುಂಚೆ ಬಿಳಕ್ ಮುಂಚೆನೇ ಬೀಳ್ತಾ ಇತ್ತು, ಬಟ್ ಏನಾಗುತ್ತೆ, ಮೈಂಡ್ ಇಸ್ ಮೂವಿಂಗ್. ಸೊ ಯು ಆರ್ ನಾಟ್ ಏಬಲ್ ಟು ಗೆಟ್ ದ್ಯಾಟ್. ಮೈಂಡ್ ಸೈಲೆಂಟ್ ಆದಾಗ ಮೈಂಡ್ ಬಿಕಮ್ಸ್ ಎ ರಿಫ್ಲೆಕ್ಟಿಂಗ್ ಮಿರರ್. ಅಲ್ಲಿ ಆತ್ಮನ ಬೆಳಕು ಬಿತ್ತು, ಆನಂದ ಬಿತ್ತು. ಆತ್ಮನ ಆನಂದ ಬಿದ್ದಾಗ ತಕ್ಷಣ ಅದೇ ಖುಷಿ. ನನಗೆ ಖುಷಿ ಆಯ್ತು ಅಂತ ಹೇಳಿದಾಗ ಖುಷಿ ಹೋಯ್ತು, ಯಾಕಂದ್ರೆ ಮನಸ್ಸು ಪುನಃ ಓಡ್ಲಿಕ್ಕೆ ಶುರು ಮಾಡ್ತು, ನೆಕ್ಸ್ಟ್ ಹೋಗ್ಲಿಕ್ಕೆ ಶುರು ಮಾಡ್ತು. ಅರ್ಥ ಆಗ್ತೀಯಾ? ಸೊ ಆದ್ರೆ ಮನಸ್ಸು ಏನು ಹೇಳ್ತು, ಮನಸ್ಸಿಗೆ ಆತ್ಮ ಇದೆ ಅಂತ ಗೊತ್ತಿಲ್ಲ. ಮನಸ್ಸು ಹೇಳ್ತು ನನಗೆ ಖುಷಿ ಆಗಿದೆ ಯಾಕೆ, ಕಾಫಿ ಕುಡಿದೋದಕ್ಕೆ. ದಿ ಕಾಸ್ ಆ್ಯಂಡ್ ಎಫೆಕ್ಟ್ ರಾಂಗ್ಲಿ ಅಂಡರ್ಸ್ಟುಡ್ ಬೈ ದಿ ಮೈಂಡ್. ಅರ್ಥ ಆಯ್ತಾ? ಎಸ್ ಅನ್ನು ಆನಂದ ಅಂತಂದ್ರೆ ವಿಚ್ ಇಸ್ ಗೋಯಿಂಗ್ ಟು ಸ್ಟೇ ಇನ್ ಯು. ನೋ ನೋ, ದಿಸ್ ನಥಿಂಗ್ ಆರ್ ಸ್ಟೇಯಿಂಗ್ ಆರ್ ಗೋಯಿಂಗ್. ಆನಂದ ಇಸ್ ಆಲ್ವೇಸ್ ದೇರ್. ಸೊ ದಟ್ಸ್ ದ ನೇಚರ್ ಆಫ್ ದಿ ಸೆಲ್ಫ್, ಇನ್ಫಿನಿಟಿ. ಆಯ್ತಾ? ನೇಚರ್ ಆಫ್ ದ ಮೈಂಡ್ ಇಸ್ ಮೂಮೆಂಟ್. ವೆನ್ ದ ಮೈಂಡ್ ಮೂವ್ಸ್, ದ ಮೈಂಡ್ ಈಸ್ ರಿಫ್ಲೆಕ್ಟಿಂಗ್ ದಿ ಆತ್ಮ. ಆತ್ಮದ ಬೆಳಕು ಮೈಂಡ್ ಮೇಲೆ ಬೀಳ್ತಾ ಇದೆ, ಬಟ್ ಮೂಮೆಂಟಲ್ಲಿ ಸನ್ಲೈಟ್ ಅನ್ನು ಇದು ಮೇಲೆ ಬಿದ್ದು ಕೆರೆ ಮೇಲೆ ಬಿದ್ದರೆ ಮೂವ್ ಆಗ್ತಾರೆ, ಅಲ್ಲಿ ಗೊತ್ತಾಗಲ್ಲ ಸನ್ ಇದೆ ಅಂತ. ಕೆರೆ ಸೈಲೆಂಟ್ ಇದಾಗ್ಬಿಟ್ರೆ, ಶಾಂತ ಆಗಿಬಿಟ್ರೆ, ಆ ರಿಫ್ಲೆಕ್ಷನ್ ಇಸ್ ಫುಲ್. ಅದೇ ಮೈಂಡ್ ಸೈಲೆಂಟ್ ಆದಾಗ ಇಮಿಡಿಯೆಟ್ಲಿ ಆತ್ಮದ ಪ್ರತಿಫಲನ ಮನಸ್ಸು ಮೇಲೆ ಚೆನ್ನಾಗಾಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ಡ್ ಆ್ಯಸ್ ಖುಷಿ ಮೂಮೆಂಟಲ್ಲಿ. ಅರ್ಥ ಇದೆ, ಅರ್ಥ ಇಲ್ಲ? ಸೊ ಖುಷಿ, ಸಂತೋಷ, ನಲಿವು ಯಾವುದೇ ವಸ್ತುಗಳಲ್ಲಿ ಇಲ್ಲ. ಇಟ್ಸ್ ನಾಟ್ ಇನ್ ಆಬ್ಜೆಕ್ಟ್ಸ್. ಅರ್ಥ ಆಯ್ತಾ? ಅದು ಯಾವುದ್ರಲ್ಲಿದೆ? ಮನಸ್ಸು ಶಾಂತ ಆಗೋದ್ರಲ್ಲಿದೆ. ಮನಸ್ಸು ಶಾಂತ ಆದಾಗ ಆತ್ಮದಿಂದ ಆನಂದ ಬರ್ತದೆ. ಮನಸ್ಸಿಗೆ ಗೊತ್ತಿಲ್ಲ, ಮನಸ್ಸಿಗೆ ಏನು ಮಾಡ್ತದೆ, ತಪ್ಪಾಗಿ ತಿಳ್ಕೊಡ್ತದೆ. ಅಲ್ಲಿಂದ ಖುಷಿ ಬರ್ತಾ ಇದ್ದ, ಖುಷಿ ಬರ್ತಾ ಇದ್ದು ಅಲ್ಲಿಂದ ಅಲ್ಲ, ಆತ್ಮನಿಂದ, ವಿದಿನ್. ಅರ್ಥ ಆಯ್ತಾ? ಸೊ ಈಗ ತಪ್ಪಾಗಿ ಮನಸ್ಸು ತಪ್ಪಾಗಿ ತಿಳ್ಕೊಳ್ತದೆ ಖುಷಿ ಕಾಫಿಯಿಂದ ಬಂತು ಅಂತ. ಸೊ ಇದರ ಪ್ರಾಬ್ಲಮ್ ಏನು? ಸೋರ್ಸ್ ಆಫ್ ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್. ಮೈಂಡ್ ಥಿಂಕ್ಸ್ ಇಟ್ ಈಸ್ ಫ್ರಮ್ ಸಮಥಿಂಗ್ ಎಲ್ಸ್ ಆಬ್ಜೆಕ್ಟ್. ಸೋರ್ಸ್ ಆಫ್ ಹ್ಯಾಪಿನೆಸ್ ಇಸ್ ಆತ್ಮ ಆಲ್ವೇಸ್. ಆತ್ಮನೇ ಎಲ್ಲ ಹ್ಯಾಪಿನೆಸ್ಗೂ ಮೂಲ. ಆದರೆ ಮನಸ್ಸು ಏನು ತಿಳ್ಕೊಳ್ತದ, ವಸ್ತುಗಳಿಂದ ಬಂದಿದೆ ಅಂತ ತಿಳ್ಕೊಳ್ತದೆ. ಸೊ ಇದರಿಂದ ಏನಾಯಿತು, ಈಗ ತಪ್ಪಾಗಿ ತಿಳ್ಕೊಳಕ್ಕೆ ಏನಾಗುತ್ತೆ? ಹಾಂ, ಪುನಃ ಪುನಃ ನನಗೆ ಪುನಃ ಪುನಃ ನನಗೆ ಬೇಕಲ್ಲ, ಅದು ಬೇಕು, ಇದು ಬೇಕು. ಅದು ಯಾವಾಗಲೂ ಮುಗಿಯಲ್ಲ, ಯಾಕಂದರೆ ಅದು ಪ್ರತಿ ಸಲ ಬಂದಾಗ ಒಂದು ಕ್ಷಣ ಮೈಂಡ್ ಸೈಲೆಂಟ್ ಆಗುತ್ತೆ, ಆ ಖುಷಿ ಆಯಿತು, ಪುನಃ ಹೋಯಿತು, ಪುನಃ ಯೋಚನೆ ಶುರು ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಅಡಿಕ್ಷನ್ ಶುರು ಆಗ್ತದೆ. ಅದು ಬೇಕು, ಇದು ಬೇಕು, ಅದು ಅದಿದ್ರೆ ಮಾತ್ರ ಆಗುತ್ತೆ, ಇದ್ರೆ ಇಲ್ಲ. ಸೊ ಪುನಃ ಪುನಃ ಅಡಿಕ್ಟ್ ಆಗ್ತದೆ. ಪ್ರಕೃತಿಗೆ ಹೋದ್ರೆ ಮಾತ್ರ ನನ್ನ ಖುಷಿ. ಏನಾಯ್ತು, ಪ್ರಕೃತಿಗೆ ಹೋದಾಗ ಮನಸ್ಸು ಒಂದು ಕ್ಷಣ ಸ್ಟಾಪ್ ಆಯ್ತು. ಆವಾಗ ಆ ಒಳಗಿನ ಆನಂದ ಹೊರಬಂದು, ಪ್ರಕೃತಿಯಿಂದ ಬಂದಲ್ಲ ಅದು, ಪ್ರಕೃತಿಯಿಂದ ಮನಸ್ಸು, ಪ್ರಕೃತಿಯಿಂದ ಏನಾಯ್ತು, ಮನಸ್ಸು ಸ್ಟಾಪ್ ಆಯ್ತು. ಬೇರೆಯವರಿಗೆ ಸಹಾಯ ಮಾಡ್ತೀವಿ, ಅವ್ರಿಗೆ ಖುಷಿ ಆದಾಗ ನನಗೆ ಖುಷಿ. ಆಯ್ತಾ? ಆವಾಗ ಒಂದು ಕ್ಷಣ ನಿಮ್ಮ ಮನಸ್ಸು ಸ್ಟಾಪ್ ಆಯಿತು. ಸ್ಟಾಪ್ ಆದಾಗ ಆತ್ಮನ ಆನಂದದ ಒಂದು ಕಿರಣವನ್ನು ನೀವು ಅನುಭವಿಸಿದ್ರು, ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಅರ್ಥ ಆಗಿದೆಯಾ? ಸೊ ಅರ್ಥ ಆಗ್ತೀಯ? ಮಿಸ್ಟೇಕ್ ಅರ್ಥ ಆಗ್ತೀಯಾ? ನನಗೆ ಒಳ್ಳೆಯ ಮಾರ್ಕ್ ಬಂದರೆ ಸಂತೋಷ, ಒಳ್ಳೆಯ ಮಾರ್ಕ್ ಬರ್ತಿದ್ರೆ ದುಃಖ. ಸೊ ಕಂಡೀಷನ್ಸ್ ಅಪ್ಲೈ.
ಆ ಸಂತೋಷ ಅದು ದುಃಖ ಮಾರ್ಕಲ್ಲಿಲ್ಲ, ನನ್ನ ನೇಚರಲ್ಲಿದೆ, ಆತ್ಮನಲ್ಲಿದೆ ಅಂತ ಗೊತ್ತಾದಾಗ ಒಳ್ಳೆ ಮಾರ್ಕ್ ಬರಲಿ ಬಾರ್ದಿರಲಿ, ಕಾಫಿ ಸಿಗಲಿ ಕಾಫಿ ಸಿಗದೆ ಇರಲಿ, ನೇಚರ್ ಇರಲಿ ನೇಚರ್ ಇಲ್ದಿರಿ, ಹೌ ಐ ಕ್ಯಾನ್ ಬಿ ಹ್ಯಾಪಿ? ಅದು ಹೇಗೆ ಮಾಡೋದು, ಸ್ವಿಚ್ ಆನ್ ಮಾಡೋದು ಹೇಗೆ? ಅದು ಸ್ವಿಚ್ ಆನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಇಲ್ಲ, ಮೈಂಡ್ ಸ್ವಿಚ್ ಆಫ್ ಮಾಡಬೇಕು. ಆನಂದ ಸ್ವಿಚ್ ಆನ್ ಮಾಡಬೇಕಾದ್ರೆ ಮೈಂಡ್ ಸ್ವಿಚ್ ಆಫ್ ಮಾಡಬೇಕು, ಅಂದರೆ ಮೈಂಡನ್ನು ಶಾಂತ ಮಾಡಬೇಕು. ಮೈಂಡ್ ಶಾಂತ ಆದಾಗ ಆ ಆತ್ಮನ ಆನಂದ ಮನಸ್ಸು ಮೇಲೆ ಬೀಳ್ತಾ ಇರ್ತದೆ. ಹಾಗಾಗಿ ಬಿಟ್ಟು ಅವಾಗ ಏನಾಗುತ್ತೆ, ನಿಮ್ಗೆ ಆ ಬಾಹ್ಯ ವಸ್ತುಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅರ್ಥ ಆಗ್ತೀಯಾ? ಅದನ್ನು ಮಾಡೋಕ್ಕೆ ಧ್ಯಾನ ಅಂತ ಹೇಳೋದು. ಎರಡು ರೀತಿ ಧ್ಯಾನ ಹೇಳ್ಕೊಟ್ಟೆ ನಾನು. ಎನ್ನ ಮೈಂಡನ್ನು ಸೈಲೆಂಟ್ ಮಾಡಬೇಕು, ಅದಕ್ಕೆ ಎರಡು ರೀತಿಯ ಧ್ಯಾನಗಳು. ಮೈಂಡ್ ಸೈಲೆಂಟ್ ಆದಾಗ ಆ ಆತ್ಮನ ಆನಂದ ಮೈಂಡೇ ಬಿಡ್ತದೆ. ಆವಾಗ ಎಲ್ಲ ಅಡಿಕ್ಷನ್ಸ್ ಕಡಿಮೆ ಆಗ್ತವೆ. ರೈಟ್? ಅರ್ಥ ಆಯ್ತಾ? ಇಲ್ಲಿ ಏನಾಗುತ್ತೆ, ನನಗೆ ಅದು ಬೇಕು ಇದು ಬೇಕು, ಆ ಅಡಿಕ್ಷನ್ ಅಡಿಕ್ಷನ್ ಯಾಕೆ ಪುನಃ ಪುನಃ ಖುಷಿ ಸಿಗುತ್ತೆ ಅಂತ. ಖುಷಿ ಅಲ್ಲಿ ಸಿಗ್ತಾ ಇಲ್ಲ, ಖುಷಿ ಒಳಗಿಂದ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಕ್ಲಿಯರ್? ಮೈಂಡ್ ಥಾಟ್ಲೆಸ್ ಆದಾಗ ಮೈಂಡ್ ಶಾಂತ ಆಗುತ್ತೆ. ಆ ಶಾಂತ ಸ್ಥಿತಿಯಲ್ಲಿ ಆತ್ಮನ ಆನಂದ ಮನಸ್ಸ ಮೇಲೆ ಬೀಳಕಾಗುತ್ತೆ. ನಮಗೆ ಮೈಂಡ್ ಶಾಂತ ಆಗಿಲ್ದಿದ್ದಕ್ಕೆ ನಾವು ಹುಡ್ತಾ ಇರೋದು, ಅಲ್ಲಿ ಖುಷಿ ಆಗುತ್ತೆ ಇಲ್ಲಿ ಖುಷಿ ಆಗುತ್ತೆ, ಆ ಪ್ರಕೃತಿ ಹೋದ್ರೆ ಖುಷಿ ಆಗುತ್ತೆ, ಇಲ್ಲಿ ಇನ್ನು ಗುಡ್ಡದ ಮೇಲೆ ಹೋದ್ರೆ ಖುಷಿ ಆಗುತ್ತೆ, ಅಥವಾ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಖುಷಿ ಆಗುತ್ತೆ ಅಂತ. ಆ ವಸ್ತುವಿನಲ್ಲಿ ಖುಷಿ ಇಲ್ಲ, ಆನಂದ ನನ್ನ ಆತ್ಮನಿಂದ ಬರ್ತಾ ಇದೆ. ಅದನ್ನು ಬರಬೇಕಾದ್ರೆ ಮನಸ್ಸನ್ನು ಶಾಂತ ಮಾಡಲಿ ಕಲಿಬೇಕು, ಅದೇ ಧ್ಯಾನ. ಅದೇ ಧ್ಯಾನ, ಎರಡು ಧ್ಯಾನ ಹೇಳ್ಕೊಟ್ಟು ನಾನು. ಅಲ್ಲ ನೀವು ದಿನಕ್ಕೆ ಇಷ್ಟು ಗಂಟೆ ಇದೀರಿ ನಿಮ್ಮ ಟೈಮು? 24 ಗಂಟೆ. 24 ಗಂಟೆ ಲೈಫಲ್ಲಿ ಮನಸ್ಸನ್ನು ಶಾಂತ ಮಾಡೋದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಜೀವನ ಮಾಡಿದ್ದೀರಾ? ಈಗ ಒಂದೇ ಕ್ಷಣದಲ್ಲಿ ಮಾಡಬೇಕಾ? ಆಗುತ್ತಾ? ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ಲೈಫಲ್ಲಿ ಇಷ್ಟು ವರ್ಷ ಏನು ಮಾಡಿದ್ರೆ ಮನಸ್ಸಿಗೆ ಅದು ಬಾಯಿ ಬಂದ ಹೋಗಿ ಬಿಟ್ಬಿಟ್ಟಿದ್ದೀರಾ? ಈಗ ಸ್ವಲ್ಪ ವಾಪಸ್ ತರಬೇಕದನ್ನ. ಕಟ್ಟಾಕ್ಬಿಡಿ ಕಟ್ಟಾಕ್ಬಿಡಿ, ಮನಸ್ಸಿಗೆ ಧ್ಯಾನದಲ್ಲಿ ಕೂತ್ಕೋಬೇಕು. ರೈಟ್? ಏನು ಲಿಮಿಟೇಷನ್? ಎಷ್ಟು ಬೇಕಾದ್ರು ಮಾಡಿ, ನಿಮಗೆ ನಿಮಗೆ ಟೈಮ್ ಸಿಗಬೇಕಷ್ಟೇ. ಕ್ಲಿಯರ್? ಎನಿ ಡೌಟ್ಸ್? ಬಟ್ ಸಮ್ಟೈಮ್ಸ್ ಯು ವಾಂಟ್ ದಟ್ ಯು ನೋ ಲೈಕ್ ಐ ವಾಂಟ್ ಮೋರ್ ಮಾರ್ಕ್ಸ್. ನೌ ಯು ವಾಂಟ್ ಮೋರ್ ಮಾರ್ಕ್ಸ್ ಇಸ್ ಓಕೆ, ದಟ್ಸ್ ಪರ್ಫೆಕ್ಟ್ಲಿ ಆಲ್ ರೆಡಿ, ದಟ್ಸ್ ಏಮ್. ಬಟ್ ಬೈ ಗೆಟಿಂಗ್ ಮೋರ್ ಮಾರ್ಕ್ಸ್ ಐ ವಿಲ್ ಬಿ ಹ್ಯಾಪಿ ಇಸ್ ರಾಂಗ್. ಐ ಆಮ್ ಹ್ಯಾಪಿ, I'll do my best. Whatever comes, I'm happy. But it's connected, no? If I get less, I may, you know, I will become sad. Yeah, if you become sad, and more sad you become depressed. Then you will not be able to even take an exam also. See, they'll come together, no? Package deal. Happiness and sadness will come together. So, instead of that, be happy all the time and do what is best possible. And if something doesn't come, it's okay. Then go further. Right? ಅಲ್ಲಪ್ಪ, ಆ ಸಂತೋಷ ಗುರಿ ಸಾಧಿಸಿಂದ ಆಗ್ತಾ ಇಲ್ಲ, ಸಂತೋಷ ನನ್ನ ಸ್ವಭಾವ. ನಾನು ಗುರಿಯನ್ನ ಸಾಧಿಸ್ತೇನೆ. ಆಯ್ತಾ? ಈಗ ಗುರಿ ಸಾಧಿಸ್ಬೇಕು. ನೀವು ಎಕ್ಸಾಮಿಗೆ ಹೋದ್ರು, ಎಕ್ಸಾಮಿನಲ್ಲಿ ಒಳ್ಳೆ ಮಾರ್ಕ್ ಬರ್ಬೇಕು ಅಂತ ಹೋದ್ರು, ಬಂತು ಖುಷಿ ಆಯಿತು, ಬರಲಿಲ್ಲ ದುಃಖ ಆಯಿತು. ಪೇಪರ್ ನೋಡಿದ್ರ ಎಕ್ಸಾಮ್ ಸರಿ ಬರ್ದಿಲ್ಲ, ಗುಡ್ಡ ಇದ ಮೇಲೆ ಹಾರಿ ಬಿದ್ದು ಬಿಡ್ತಾನೆ ಇದು ಬಿಲ್ಡಿಂಗ್ ಇಂದ, ಸುಸೈಡ್. ಕರೆಕ್ಟ್. ಬಟ್ ಅದು ಒಳ್ಳೆ ಮಾರ್ಕ್ಸ್ ಬಂದಾಗ ಆಟೋಮೆಟಿಕ್ ಖುಷಿ ಬರುತ್ತಲ್ಲ? ಅಲ್ಲಪ್ಪ, ಅದೇ ಆಟೋಮೆಟಿಕ್ ಅಲ್ಲಿ ಖುಷಿ ಯಾಕೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಆಟೋಮೆಟಿಕ್ ಅಲ್ಲಿ ಖುಷಿ ಯಾಕೆ ಬರ್ತಾ ಇದೆ, ಮನಸ್ಸು ಶಾಂತ ಆಯ್ತು. ಆ ಶಾಂತ ಆದಾಗ ಆ ಮನಸ್ಸು ಆತ್ಮನ ಆನಂದ ಮನಸ್ಸಲ್ಲಿ ಬಂತು, ಅದು ಮಾರ್ಕ್ಸಿಂದ ಬಂತಲ್ಲ ಅಂತ ಹೇಳ್ತಿದ್ದಾನೆ.
ಅಲ್ಲ ದುಃಖ ಆಗೋ ಸಂದರ್ಭನೇ ಇಲ್ಲಲ್ಲ, ಸದಾ ಆನಂದದಲ್ಲಿ ದುಃಖ ಆಗೋ ಸಂದರ್ಭ ಬಂತು. ಯಾವುದೇ ಸಿಚುವೇಶನ್ ದುಃಖ ಆಗಲಿಕ್ಕೆ ಸಾಧ್ಯನೇ ಇಲ್ಲಲ್ಲ, ಯಾಕಂದ್ರೆ ದುಃಖ ಬಾಹ್ಯ ವಸ್ತುಗಳಿಂದ ಆಗುದಿಲ್ಲ, ದುಃಖ ಸಂತೋಷ ಬಾಹ್ಯ ವಸ್ತುಗಳಿಂದ ಆಗಿಲ್ಲ ಅಂದ್ರೆ ಅದೇ ನಿಮ್ಗೆ ಅರ್ಥ ಆಗಬೇಕು. ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಆರ್ ನಾಟ್ ದಿ ಕಾಸ್ ಆಫ್ ಹ್ಯಾಪಿನೆಸ್ ಆರ್ ಅನ್ಹ್ಯಾಪಿನೆಸ್. ಬಾಹ್ಯ ವಸ್ತುಗಳಿಂದ ದುಃಖ ಅಥವಾ ಸಂತೋಷ ಆಗುದಿಲ್ಲ, ದುಃಖ ಅಥವಾ ಸಂತೋಷ ಆಗುದು ನಿಮ್ಮ ಮನಸ್ಸಿನಿಂದ. ಸಂತೋಷ ಆಗುದು ಮನಸ್ಸು ಶಾಂತ ಆದಾಗ, ದುಃಖ ಆಗುದು ಮನಸ್ಸು ಓಡ್ತಾ ಇದ್ರೆ. ಸೊ ಹಾಗಾಗ್ಬಿಟ್ಟು ನೀವು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ಯಾವ್ದನ್ನ, ಮನಸ್ಸನ್ನ. ಬಾಯಿ ವಸ್ತು ನಿಮ್ಗೆ ಕಂಟ್ರೋಲ್ ಇಲ್ಲ, ಅವ್ರು ಮಾರ್ಕ್ಸ್ ಚೆನ್ನಾಗಿ ಬರ್ದು ಎಕ್ಸಾಮಲ್ಲಿ, ಆಯ್ತಾ ಏನೋ ಆಯ್ತು ಪೇಪರ್ನ ಅವ್ರು ಎಕ್ಸಾಮ್ ಎಲ್ಲ ತಲೆ ಕೆಟ್ಟೋದಿನ ಮಾರ್ಕ್ ಕೊಟ್ಬಿಟ್ರು, ಇವ್ರು ಸುಸೈಡ್ ಮಾಡ್ಕೋಬೇಕಾ? ಹಾಂ ಮಾಡ್ತಾರಲ್ಲ ಹುಡುಗರು, ಯಾಕಂದ್ರೆ ಅವರಿಗೆ ಸಂತೋಷ ಆಗೋದು ಎಕ್ಸಾಮಿನ ಅಂತ ತಿಳ್ಕೊಂಡಿದ್ದಾರೆ. ಸಂತೋಷ ಆಗೋದು ಎಕ್ಸಾಮಿಂದ ಅಲ್ಲ, ಸಂತೋಷ ಆಗೋದು ಮನಸ್ಸಿಂದ. ಆ ಮನಸ್ಸು ಶಾಂತ ಆದಾಗ ಆನಂದ, ಮನಸ್ಸು ಓಡ್ತಾ ಇದ್ರೆ ದುಃಖ. ಆಯ್ತಾ, ಆ ಮನಸ್ಸು ಎಕ್ಸಾಮಿನಲ್ಲಿ ಡಿಪೆಂಡ್ ಆಗಿಲ್ಲ, ನನ್ನ ಕೈಯಲ್ಲಿದೆ. ಆ ಮನಸ್ಸನ್ನು ಶಾಂತ ಮಾಡಲಿಕ್ಕೆ ನಾನು ಹೇಗೆ ಮಾಡಲು ಸಾಧ್ಯ? ಆವಾಗ ನಾನು ಸದಾ ಆನಂದ ಅನುಭವಿಸೋದಲ್ಲ ಅಲ್ವಾ? ಅರ್ಥ ಆಯ್ತಾ? ಈಗ ಸಂತೋಷ ದುಃಖ ಎಲ್ಲ ಆಗೋದು ನಮ್ಮ ಮನಸ್ಸಿನ ಭಾವನೆಗಳಿಂದ, ಆದರೆ ನಾವು ಭಾವನೆಗಳು ಇಟ್ಕೊಳ್ಳೋದು ತಪ್ಪ ಅಂತ. ಯಾವ ಭಾವನೆಗಳು? ಅದೇ ಈಗ ಏನಾದರೂ ಆದಾಗ ಮನಸ್ಸಿಗೆ ನೋವು ಆಗುತ್ತೆ, ಅದೊಂದು ಭಾವನೆ. ಅಲ್ಲ ಅದೇ ಭಾವನೆ, ಅದು ಇವೆಲ್ಲ ಇವೆಲ್ಲ ನಮ್ಗೆ ಅಜ್ಞಾನದಲ್ಲಿ ಬರ್ತಾ ಇರೋದು, ಗೊತ್ತಿಲ್ದಿರೋದು, ನಾವು ಸಮಾಜದಿಂದ ಕಲ್ತದ್ವೆಲ್ಲ. ನಿಜವಾಗಿ ನೋಡಿದ್ರೆ ಆ ಬಾಹ್ಯ ಘಟನೆಗಳು ನಮ್ಮ ಆನಂದಕ್ಕೂ ಸಂಬಂಧವೇ ಇಲ್ಲ. ಸಂಬಂಧ ನಾವು ಇಟ್ಕೊಂಡಿದ್ದ ಅಂತ ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ ಈಗ ತಪ್ಪಾಗಿ. ಸಂತೋಷ ಅಥವಾ ಆನಂದ ಹೊರಗಿನ ವಸ್ತುವಿಂದ ಅಲ್ಲ, ಮನಸ್ಸು ಶಾಂತ ಆದಾಗ ಆನಂದ. ಭಾವನೆಗಳು ಅಷ್ಟೇ. ಯಾವ ಭಾವನೆ ಹೇಳಿ, ಎಕ್ಸಾಂಪಲ್ ಹೇಳಿ. ಅದೇ ಇವಾಗ ಏನೋ ಇವಾಗ ನೆನೆ ಮೊನ್ನೆದೆ ತಗೊಳ್ಳಿ, ಅವಾಗ ನಮ್ಗೆ ಒಂಥರ ಮನಸ್ಸಿಗೆ ಒಂಥರ ಅಲ್ಲ ಅದೇಪ್ಪ ಅದೇಪ್ಪ ಅದೇ, ಯಾಕಂದ್ರೆ ಮನಸ್ಸು ಸ್ಪಂದಿಸ್ ಅದು ಮನಸ್ಸು ಸ್ಪಂದಿಸಿದು, ಅದು ಬಾಹ್ಯ ಘಟನೆಗೆ, ಬಾಹ್ಯ ಘಟನೆ ನಿಮ್ಮ ಒಳಗೆ ಮನಸ್ಸಿಗೆ ಎಫೆಕ್ಟ್ ಆಯ್ತು ಅಲ್ವಾ? ಭಾವನೆಗಳಿಗೆ ಎಫೆಕ್ಟ್ ಆಯ್ತು, ಎಫೆಕ್ಟ್ ಆಯ್ತು ಬಾಹ್ಯ ಘಟನೆ. ಆಗ್ಬೇಕಾ ಆಗ್ಬಾರ್ದಾ? ಸ್ಪಂದಿಸೋ ಪ್ರಶ್ನೆ ಹೇಳ್ತಾ ಇಲ್ಲ ನಾನು, ಆಗೋದು ಒಳ್ಳೇದೋ ಆಗ್ಬಾರ್ದು. ಸ್ಟ್ರಾಂಗ್ ಪ್ರಶ್ನೆ ಅಲ್ಲ ಇದು. ನಾವೇನಂತೇವೆ, ಬಾಹ್ಯ ಘಟನೆಗಳು ನನ್ನ ಮೇಲೆ ಪರಿಣಾಮ ಬೀರುದು ಅಂತ ಹೇಳ್ತೇವೆ. ಬೀರ್ತಾ ಇದೆ, ಅದು ಬೀರುದು ಒಳ್ಳೇದೋ ಕೆಟ್ಟದೋ? ಒಳ್ಳೇದು ಕೆಟ್ಟದು ಅಂದ್ರೆ ಈಗ ಒಳ್ಳೇದಕ್ಕೆ ನಾವು ಸ್ಪಂದಿಸಿ ಅದಕ್ಕೇನಾದ್ರೂ ಅಲ್ಲಲ್ಲ, ಇದು ಸ್ಪಂದಿಸ ಬಗ್ಗೆ ಹೇಳ್ತಾನೆ ಇಲ್ಲ. ನೀವು ಏನಾದರೂ ಮಾಡಿ ಪರಿಣಾಮ, ಅದ್ರ ಪರಿಣಾಮ ಏನು ಈಗ? ಹಾಂ ಓಕೆ, ಇದು ನೋಡಿ, ಇದನ್ನು ಆಫ್ ಮಾಡಿದೆ, ಇದನ್ನು ಆನ್ ಮಾಡಿದೆ, ಹ್ಞೂ ಆಯಿತಾ? ಇದಕ್ಕೆ ರಿಮೋಟ್ ಕಂಟ್ರೋಲ್ ಅಂತ ಹೇಳೋದು, ರೈಟ್? ಸೊ ನಿಮ್ಮ ರಿಮೋಟ್ ಕಂಟ್ರೋಲು ಯಾರ ಕೈಯಲ್ಲಿದೆ? ಹಾಂ, ನಿಮ್ಮ ಕೈಯಲ್ಲಿದೆಯಾ? ಅಭಿನಂದನ್ ಕೈಲಿತ್ತು, ಪಾಕಿಸ್ತಾನದ ಕೈಲಿತ್ತು, ಪಾಕಿಸ್ತಾನದ ಕೈಲಿ ನಿಮ್ ರಿಮೋಟ್ ಕಂಟ್ರೋಲ್ ಕೊಟ್ಟು ಕೂತ್ಕೊಂಡ್ಬಿಟ್ಟಿದ್ರೆ ಅದನ್ನೇ ಹೇಳ್ತಾ ಇರೋದು. ಅಭಿನಂದನಿಗೆ ಪಾಕಿಸ್ತಾನ ಹಿಡ್ಕೊಂಡು ಹೋದ ಕೂಡಲೇ ನಿಮ್ ರಿಮೋಟ್ ಅನ್ನು ಪಾಕಿಸ್ತಾನ ಕೈಕೊಟ್ಬಿಟ್ರಿ, ಸೊ ಅವ್ರು ಬಟನ್ ಪ್ರೆಸ್ ಮಾಡಿದ್ರು ನಿಮ್ ದುಃಖ ಆಯ್ತು. ಅರ್ಥ ಆಯ್ತಾ? ಅಂದ್ರೆ ಕೆಲವು ಕಡೆ ನಾವ್ ಅನ್ಕೊಂಡಿರ್ತೀವಿ ವಸ್ತುಗಳು ನಾವು ಓನರ್ಶಿಪ್ ಆಫ್ ದಟ್ ಥಿಂಗ್ಸ್ ಅಂತ, ನಾಟ್ ಲೈಕ್ ದಟ್ ದೇ ಆರ್ ದ ಓನರ್ಶಿಪ್. ಅದೇ ಈಗ ಅದೇ ವಸ್ತುಗಳು, ವಸ್ತು ಕಾಫಿಯ ನೀವು ಕಾಫಿಯ ಓನರೋ ಕಾಫಿ ನಿಮ್ಮ ಓನರೋ? ಬಾಹ್ಯ ವಸ್ತುಗಳು ನಿಮ್ಮ ಮೇಲೆ ಕಂಟ್ರೋಲ್ ಯಾಕೆ ಮಾಡ್ತಾ ಇದೆ ಒಂದು ಪ್ರಶ್ನೆ. ಮೊಬೈಲ್ ಕಾಸ್ಟ್ಲಿ ಮೊಬೈಲ್, ಯಾಕಂದ್ರೆ ಕಾಸ್ಟ್ಲಿ ಮೊಬೈಲ್ ಸ್ಪಾಯ್ಲ್ ಆದಾಗ. ವೆರಿ ಸಿಂಪಲ್ ಆಗಿ ನಿಮ್ಮ ರಿಮೋಟ್ ಕಂಟ್ರೋಲ್ ಪಾಕಿಸ್ತಾನದವ್ರ ಕೈ ಹಾಕೊಡ್ರಿ, ಎಲ್ಲ ಬಿಟ್ಟು ಪಾಕಿಸ್ತಾನವ್ರ ಕೈ ಹಾಕೊಡ್ರಿ. ಪಾಕಿಸ್ತಾನವ್ರ ಕೈ ಹಾಕೊಡ್ರಿ. ಸಮಸ್ಯೆ ಏನಂದ್ರೆ ನಮ್ಮ ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿ ಕೊಡಬಾರದು, ನನ್ನ ಕೈಲಿರ್ಬೇಕು. ಅದರರ್ಥ ಅಭಿನಂದನ್ ಅವನ್ನ ಪಾಕಿಸ್ತಾನ ತಗೊಂಡ್ರು, ಹೌದು ಅವ್ರಿಗೆ ಒಳ್ಳೆ ಹಾರೈಕೆ ಮಾಡೋದು ಅಭಿನಂದನಿಗೆ, ಆಯ್ತಾ? ನಾವೇನು ಮಾಡಲಿಕ್ಕೆ ಸಾಧ್ಯ? ಮಾಡೋದು,
ಮಾಡಬೇಕು, ಆಗಬಾರ್ದು. ನೀವು ವಿಚಲಿತ ಆಗಿದ್ರು ಅಂತ ಅರ್ಥ ಅಂದ್ರೆ ನಿಮ್ಮ ನಿಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈ ಕೊಟ್ಟಿದ್ದೀರಾ, ನಿಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕಟ್ಟು ನಿಮ್ಮನ್ನು ಸಕ್ಕತ್ತಾಗಿ ಆಡಿಸ್ತಾರೆ, ಕುಡಿಸ್ತಾರೆ. So your son is in that situation. You can be depressed and kill yourself, but son may return. See, Abhinandan mother, she was very peaceful. Abhinandan mother. Abhinandan thayi dukkha agilla. Avari gottu maga vapas bartada. Our mind is strong. Our remote control Pakistan kodidra. Nimma remote control Pakistan ige kotri. The only thing is the society might judge you. Oh, look at her. ಪಾಕಿಸ್ತಾನ್ ಸ್ಲೇವ್ ಆಗ್ಬಿಟ್ರ ನೀವು, ಮೂರು ದಿವಸ ಮಟ್ಟಿಗೆ ಪಾಕಿಸ್ತಾನ್ ಸ್ಲೇವ್ ಆಗ್ಬಿಟ್ರ. ಹಾ, ಸ್ಲೇವ್ ಆಗ್ಬಿಟ್ರಲ್ಲ ಯಾಕೆ? ಯಾಕೆಂದ್ರೆ ಭಾವನೆಗಳ ಕೈಗೆ ಬುದ್ಧಿ ಕೊಟ್ಟೆ. ಹಾ, ಭಾವನೆಗಳ ಕೈಗೆ ಬುದ್ಧಿ ಕೊಡಬಾರ್ದು, ಬುದ್ಧಿಯನ್ನ ಆತ್ಮನ ಕೈ ಕೊಡ್ಬೇಕು. ಅದರರ್ಥ ನೀವು ಅಭಿನಂದನಿಗೆ ಒಳ್ಳೆ ಆರೈಕೆ ಮಾಡಿ ಏನಾದ್ರೂ ಮಾಡಿ. ಬಟ್ ನೀವು ರಿಮೋಟ್ ಕಂಟ್ರೋಲ್ ಯಾರ ಕೈ ಕೊಡ್ತೀರಾ, ಯಾಕೆ ಕೊಟ್ರಿ? ಕೊಡ್ರಿ, ನಮ್ಮ ರಿಮೋಟ್ ಕಂಟ್ರೋಲ್ನ ನಾವು ಯಾರ ಕೈಗೂ ಕೊಡಬಾರದು. ಆಯ್ತಾ? ರಿಮೋಟ್ ಕಂಟ್ರೋಲ್ ಎಂತ ರಿಮೋಟ್ ಕಂಟ್ರೋಲು? ಸ್ವಿಚಿಂಗ್ ಆನ್ ದಿ ಮೈಂಡ್, ಸ್ವಿಚಿಂಗ್ ಆಫ್ ದಿ ಮೈಂಡ್, ಅಷ್ಟೇ ರಿಮೋಟ್ ಕಂಟ್ರೋಲ್. ಆ ಮೈಂಡನ್ನು ಶಾಂತ ಮಾಡಿದರೆ ಆತ್ಮದ ಆನಂದ. ಓಕೆ, ನನ್ನ ಸಂತೋಷ, ನನ್ನ ಖುಷಿ, ನನ್ನ ದುಃಖ ಯಾವುದೇ ಬಾಹ್ಯ ವಸ್ತುಗಳ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ನನ್ನ ಆತ್ಮನ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಆಮೇಲೆ ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ನಿಮ್ಮ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಯಲ್ಲಿ ಕುಟ್ಕೊಂಡು ಯಾಕೆ ಕುಣಿದಿದ್ದೀರಾ? ನಿಮ್ಮ ರಿಮೋಟ್ ಕಂಟ್ರೋಲ್ ಪ್ರಕೃತಿ ಆದರೆ ಯಾಕೆ ಕೊಟ್ಟಿರಿ? ಅಲ್ಲ, ಐಮ್ ಸೇಯಿಂಗ್ ಐ ಆಮ್ ಜಸ್ಟ್ ಗಿವಿಂಗ್ ದಿಸ್ ಥಿಂಗ್ ಎಕ್ಸಾಂಪಲ್ ಅಲ್ಲಿ. ಐ ಆಮ್ ಸೇಯಿಂಗ್ ಎನಿಥಿಂಗ್ ಎಕ್ಸ್ಟರ್ನಲ್ ವಿ ಕೆನಾಟ್ ಗಿವ್ ಎ ರಿಮೋಟ್ ಕಂಟ್ರೋಲ್. ಯುವರ್ ಹ್ಯಾಪಿನೆಸ್ ಈಸ್ ನಾಟ್ ಡಿಪೆಂಡ್ ಆನ್ ಎಕ್ಸಾಮ್. ಐ ಆಮ್ ಹ್ಯಾಪಿ, ಐ ವಿಲ್ ಡೂ ಮೈ ಬೆಸ್ಟ್ ಫಾರ್ ದ ಎಕ್ಸಾಮ್, ದಟ್ಸ್ ಡಿಫರೆಂಟ್. ಓ, ಇಫ್ ಐ ಡೂ ವೆಲ್ ಇನ್ ದ ಎಕ್ಸಾಮ್ ಅಲ್ಲಿ ಐ ವಿಲ್ ಬಿ ಹ್ಯಾಪಿ, ದೆನ್ ಗಾಡ್ ಸೇವ್ ಯು. Because your remote control is in the hands of the examiner. And examiner's happiness is in the hand of his wife. So wife didn't give you a cup of coffee. The examiner's mood is upset. Your marks are gone. Interdependent. Is it clear? Guruji, ಕಾಲು ಬಂದ್ರೆ ಅದಕ್ಕೆ ಏನು ಯಾವ ತರ ನೋವು? ಅದು ಕೂಡ ತಲೆನೋವು ಬಂತು, ನನಗೆ ತಲೆನೋವು ಯಾಕೆ ಬಂತು, ನನಗೆ ಮಾತ್ರ ಯಾಕೆ ಬಂತು ಅಂದ್ರೆ ಡಿಪ್ರೆಷನ್ ಆಗ್ಬಿಟ್ಟು ಸೈಕಾಟ್ರಿಕ್ ಪೇಷಂಟ್ ಹತ್ರ ಡಾಕ್ಟರ್ ಹತ್ರ ಹೋಗ್ಬಿಡಿ. ಅಲ್ಲ, ಹಾಗೆ ಹೋಗೋದಲ್ಲ. ಅಲ್ಲಪ್ಪ, ಅದೇ ನೋವು ಬಂತು, ನೋವು ಅದನ್ನು ಹೇಗೆ ಹೇಳ್ತೀವಿ, ಹ್ಯಾಂಡಲ್ ಮಾಡೋದು ಹೇಳ್ತಾರೆ. ಪ್ರಶ್ನೆ, ನೋವು ಮತ್ತು ನಲಿವು ಎರಡು ಬರ್ತಾನೆ ಇರ್ತದೆ. ಆದರೆ ನನ್ನ ಖುಷಿ ಅಥವಾ ಆನಂದ ನೋವು ಮತ್ತು ನಲಿವು ಮೇಲೆ ಡಿಪೆಂಡ್ ಆಗಿಲ್ಲ. ಆಯ್ತಾ? ನೋವಿಗೆ ಏನು ಮಾಡಬೇಕು, ಮಾಡಬೇಕು, ಔಷಧಿ ಹಚ್ಚಬೇಕು, ಔಷಧಿ ಹಚ್ಚಬೇಕು. ಆ ನೋವು ಬಂತು ಅಂತೇಳಿ ನೀವು ಡಿಪ್ರೆಸ್ ಆಗಿ ಬತ್ತೀನ ಆಗ್ಬಿಟ್ರೆ ಅದಕ್ಕೆ ಪೇನ್ ಏನು ಮಾಡಬೇಕು? ಅದ್ರ ಪೇನ್ ಕಮ್ಮಿ ಮಾಡೋಕೆ ಏನು ಮಾಡಬೇಕು? ಅಷ್ಟೇ ಅಂದರೆ ಅದು ಹೇಳ್ತೇನೆ, ಸಫರಿಂಗ್ ಮತ್ತು ಪೇನ್ ಮತ್ತು ಸಫರಿಂಗ್ ವ್ಯತ್ಯಾಸ ಇದೆ. ಅದನ್ನು ಹೇಳ್ತೇನೆ, ಡಿಫ್ರೆನ್ಸ್ ಬಿಟ್ವೀನ್ ಪೇನ್ ಆ್ಯಂಡ್ ಸಫರಿಂಗ್, ರೈಟ್? ಸೊ ಫಸ್ಟ್ ಇದು ಅರ್ಥ ಆಯ್ತಾ? ರಿಮೋ ಮೈ ರಿಮೋಟ್ ಕಂಟ್ರೋಲ್ ಇಸ್ ನಾಟ್ ವಿತ್ ಅದರ್ಸ್. ನನ್ನ ರಿಮೋಟ್ ಕಂಟ್ರೋಲ್ ಯಾರ ಹತ್ರ ಇಲ್ಲ, ನನ್ನ ಹತ್ರ ಇದೆ ಅಂತ ಹೇಳೋದೇ ಮುಕ್ತಿ. ಅದೇ ಮುಕ್ತಿ. ರಿಮೋಟ್ ಕಂಟ್ರೋಲ್ ಮುಕ್ತಿ. ನನ್ನ ರಿಮೋಟ್ ಕಂಟ್ರೋಲ್, ನಿಮ್ಮ ರಿಮೋಟ್ ಕಂಟ್ರೋಲ್ ಯಾರ್ಯಾರ ಕೈ ಕೊಟ್ಟು ಕುತ್ಕೊಂಡಿದ್ದೀರಾ? ಬೇಕಾದ ಜನ. ಕಾಂಪ್ಲಿಕೇಟ್ ಮಾಡಿಕೊಂಡು ರೇಖಾ ಏನು ಹೇಳ್ತಿದ್ದಲ್ಲಪ್ಪ, ಮೊನ್ನೆ ರಜನಿಯವರು ಅದೇ ಹಿಂದೂ ಅವ್ರ ಡೆತ್ ಆಯ್ತಲ್ಲ, ರಜನಿ ಅವ್ರು ಹೇಳ್ತಾರೆ ಹಿಂದೂ ಅದೇ ನಾನು ಮೊನ್ನೆ ಮನೆಗೆ ಬಂದ ಸ್ಟೂಡೆಂಟ್ ಅವರು, ಅವರು ರಜನಿ ಹೇಳಿದ್ರು, ರೇಖಾ ನನಗೆ ಅನಿಸ್ತಿತ್ತು ಟೂ ಡೇಸಿಂದ ಇಷ್ಟು ನೆಗೆಟಿವಿಟಿ ನೆಗೆಟಿವ್ ಅನಿಸ್ತಾ ಇದೆ ಅಂತ. ಅದನ್ನು ಹೇಳಿದವ್ರು ಯಾರು? ವಾಟ್
ಅಲ್ಲಿ ನೆಗೆಟಿವ್ ಇದೆ ಅಂತ ಹೇಳಿದ್ದು ಅಗೇನ್ ಮೈಂಡ್. ಸೊ ಎವರಿ ಯಾವುದು ಸ್ಯಾಡ್ ಸಿಚುವೇಶನ್ ಅಂತ ಅನ್ಕೊಳ್ತೀರಾ ಅದು ಸ್ಯಾಡು ಅದು ನೆಗೆಟಿವ್ ಅಂತ ಹೇಳ್ಕೊಂಡಿರೋದೇ ಮೈಂಡ್. ಸೊ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಇದ್ ಬೇಕು ಬೇಡ ಹ್ಯಾಪಿ ಅನ್ ಹ್ಯಾಪಿನೆಸ್ ಅಂತ. ಸೊ ಆಯ್ತು ಡೆತ್ ಆಯ್ತು ಆಯ್ತು ಅಷ್ಟೇ, ಅದ್ ನೆಗೆಟಿವ್ ಆಯ್ತು ಅದಾಯ್ತು ಆ ಥಾಟ್ಸ್ ಎಲ್ಲ ಬಂದಿರೋದಕ್ಕೆ ಅದ್ ಅನ್ ಹ್ಯಾಪಿನೋ ಹ್ಯಾಪಿನೋ ವಿ ಆರ್ ಗಿವಿಂಗ್ ದ ನೇಮ್. ಓಕೆ ಮೈತ್ರಿ, ಯು ಅಂಡರ್ಸ್ಟುಡ್? ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? We are happy all the time. I mean, we are blissful all the time. We should not tell this situation is the reason for our happiness or sad. Our happiness is unconditional. Unconditional happiness is mukti antaru. Our happiness should not depend on outside objects or persons. It doesn't depend. Our situation. It doesn't depend. Then only it is blissful. Hello, yes? Then only it doesn't. Haan, hedipa. La, naav adhini achieve maadabekalla. No achievement. Haudu, haudu. ಪಾತ್ರೆಯಲ್ಲಿ ತಂದು ಕೊಡ್ತೀರಾ? ಹಾಂ, ಪಾತ್ರೆಯಲ್ಲಿ ತಂದು ಕೊಡಿ, ನಾವು ಇಂಡಿವಿಜುವಲ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಡ್ತೇವೆ. ಓಕೆ, ಉಪ್ಪಿನಕಾಯಿ ಇದು ಇದೆ ಚೌಜ ಇದೇನೇ ಇರ್ತಲ್ಲ ಅದಕ್ಕೆ ನಾವು ಸೈಡ್ ಡಿಶ್ ಕೊಡ್ತೀರಲ್ಲ ಅದಕ್ಕೆ ಕೊಡ್ತೀವಿ. ಹಾಂ, ಕೊಡಿ ಕೊಡಿ. ಹಾಂ, ಮೈ ರಿಮೋಟ್ ಕಂಟ್ರೋಲ್ ಈಸ್ ನಾಟ್ ವಿತ್ ಎನಿಬಡಿ ಈಸ್ ಕಾಲ್ಡ್ ಮುಕ್ತಿ. Not even with God. God is the remote, Bhagavan is the remote control, is it kashta? Is it possible? No, the remote is with him. With whom? With God. But I am God. Who is that? I am God. Who is that? Are you separate from God? Say, you say with him means he is separate from you. There is no place where God, there is no, it is not there. Okay, there is a, now you are claiming that there is a place where God is not there, which is you, you are separate from God. That means you are more powerful than the God. So then you take care of your happiness or unhappiness. You know, something which we can't, which is out of our hand, we leave it to the God. The question happen. Is, what is, who is God? Is he separate from you? Right? The moment you say, we leave it to God, as if God is separate from you. Has he ever been separate from you? If he is separate from us, I want to pay away. So, what you don't understand is, the one who is experiencing through the body of mind is God only. What is the difference? What do you, the small I and big I difference you remember or gone? Yeah. Right? The small I is the mind. Mind claims, I am happy or unhappy. Big I is the Atma. Big I is the Atma. That's always there. Unchanging. Unchanging. Now, are you changing or unchanging one? Big I is unchanging. Huh. Now, what are you? Are you changing or unchanging one? You are unchanging or unchanging? Changing one. Changing. Huh? Unchanging. So, who went to Kumbh Mela? I only. You only went to Kumbh Mela. So, who came back from Kumbh Mela? I. Big I. Then what are you? The small I or the big I? The I has not changed. Going to Kumbh Mela and coming to Kumbh Mela, body has changed a little bit, mind has changed a little bit, intellect has changed a little bit. That is small I. Big I has not changed. But the small I claims that I am big I. That is the problem. And then says, big I is sitting somewhere and give me trouble. While all the while, big I is just observing. ಅರ್ಥ ಆಗಿದೆಯಾ? ಬಿಗ್ ಐಸ್ ಕಾನ್ಶಿಯಸ್. ಬಿಗ್ ಐಸ್ ನೀವೇನೇ ಏಪ್ಪ, ಹೋದವ್ರು ಯಾರು ಬಂದವ್ರು ಯಾರು ಕುಂಭ ಬೆಳಕ್ಕೆ ಅವರೇ. ಅವರಂದ್ರೆ ಯಾರು? ಅವ್ರ ಬಾಡಿನಾ? ಬಾಡಿ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ಹಾಗೆ ಬದಲಾಗ್ತಿರೋದೇನು? ನಾನು, ಅದೇ ಆತ್ಮ. ಆ ನಾನು ಬದಲಾಗಿಲ್ಲ, ಸಣ್ಣ ನಾನು ಬದಲಾಯಿತು. ನಮ್ಮ ಕನ್ಫ್ಯೂಷನ್ ಏನಂದ್ರೆ ಸಣ್ಣ ನಾನು ದೊಡ್ಡ ನಾನು ಕನ್ಫ್ಯೂಸ್ ಮಾಡ್ಕೊಳ್ತಿದೆ. ಬದಲಾಗ ಸಣ್ಣ ನಾನು ಬದಲಾಗ್ತದೆ, ಅದಕ್ಕೇನು ಅಸ್ತಿತ್ವ ಇಲ್ಲ. ದೊಡ್ಡ ನಾನು ಬದಲಾಗ್ತದೆ, ದೊಡ್ಡ ನಾನು ನನ್ನ ದುಃಖ ಆಯ್ತು ಅಂತ ಹೇಳ್ತದೆ. ಆ ದೊಡ್ಡ ನಾನು ಗಮನಿಸ್ತಾ ಇದೆ. ಈಗ ನೀವು ಯಾರು? ಸಣ್ಣ ನಾನು ದೊಡ್ಡ ನಾನು? ದೊಡ್ಡ ನಾನು ಸಣ್ಣ ನಾನು, ಸಣ್ಣ ನಾನಿಗೆ ನೋವು ಆಯ್ತು. ದೊಡ್ಡ ನಾನು ಏನು ಹೇಳ್ತದೆ ಗೊತ್ತಾಯ್ತು, ನೋಡ್ತಾ ಇದೆ.
ಸಣ್ಣ ನಾವಿಗೆ ಹ್ಯಾಪಿನೆಸ್ ದುಃಖ ಆಯ್ತು, ದೊಡ್ಡ ನಾನು ಏನಾಯ್ತು ಗೊತ್ತಾಯ್ತು ಅನ್ನೋ ಹೇಳ ಗೊತ್ತಾಯ್ತಪ್ಪ ನಿಂಗೆ ಏನಾದ್ರು ಆಯ್ತಾ, ಏನಾದ್ರು ಆಗಿದ್ರೆ ಅದಕ್ಕೆ ಏನು ಹೇಳ್ತೇವೆ, ಅದಕ್ಕೆ ಸಂತೋಷ ಆನಂದ, ಸದಾಕಾಲ ಆನಂದ, ಸುಮ್ಮನೆ ನೋಡ್ತಾ ಇರ್ತದ. ಅದ್ಯಾರು ಅದ್ಯಾರದು ಅದು ನೀವೇ. ಗೊತ್ತಾಯ್ತಾ, ಅದಕ್ಕೆ ಆನಂದ, ಯಾಕೆ ಆನಂದ, ಸುಮ್ಮನೆ ನೋಡ್ತಾ ಇರ್ತದು, ನೋವಾಗ್ತೀನಿ ಸಣ್ಣಾಯಿ ನೋವಾಗ್ತೀನಿ, ಕೊಯ್ಯೋ 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 ಅಂತ ಸಣ್ಣಾಯಿ, ನನಗೆ ನೋವಾಯ್ತು ಅಂತ ಹೇಳಿ, ನನಗಂದ್ರೆ ಆತ್ಮನಿಗೆ ನೋವು, ನನಗೆ ದೊಡ್ಡ ಬಿಗ್ಗೈಗೆ ನೋವಾಯ್ತು ಅಂತ ಹೇಳಿ ಸಣ್ಣಾಯಿ, ನೋವಾಗ್ತಾ ಇರೋ ಸಣ್ಣಾಯಿ ಸ್ಮಾಲ್ ಐ, ನೆಕ್ಸ್ಟ್ ಮೊಮೆಂಟಲ್ಲಿ ಬದಲಾಯ್ತು, ಬಟ್ ಸ್ಟಿಲ್ ಇಟ್ ಕ್ಲೇಮ್ಸ್ ಐ ಆಮ್ ನಾಟ್ ಅನ್ಚಿ, ಐ ಆಮ್ ಅನ್ಚೇಜ್ ಗೈ, ಬಿಗ್ ಐ ಅಂತ. ದಿ ಪ್ರಾಬ್ಲಮ್ ಈಸ್ ನಾಟ್ ದಿ ಬಿಗ್ ಐ ಆರ್ ಸ್ಮಾಲ್ ಐ, ಸ್ಮಾಲ್ ಐ ಕ್ಲೇಮಿಂಗ್ ದಟ್ ಐ ಆಮ್ ಬಿಗ್ ಐ, ಬಿಕಾಸ್ ಸ್ಮಾಲ್ ಐ ಕಮ್ಸ್ ಅಂಡ್ ಗೋಸ್, ಇಟ್ ಲೈಕ್ ಎ ವೇವ್. ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಸುಖ ದುಃಖ, ನೋವು ನಲಿವು, ಸಂತೋಷ ಅಸಂತೋಷ, ಯಾರಿಗೆ? ಅದು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ, ಅದು ಪರ್ಮನೆಂಟ್ ಇಲ್ಲ. ಬಟ್ ನಮ್ಮ ಸಮಸ್ಯೆ ಅಂದ್ರೆ ಆ ಸಣ್ಣ ನಾನು ಪುನಃ ಪುನಃ ದೊಡ್ಡ ನಾನು ಅಂತ ಹೇಳ್ಕೊಡ್ತೀನಿ, ನನಗೇನು ಆಗ್ತದೆ, ನನಗೇನು ಆಗ್ತದೆ, ನನಗೇನು ಆಗ್ತದೆ, ಅದಕ್ಕೇನು ಆಗ್ತಾ ಇಲ್ಲ, ಅದು ಸೈಲೆಂಟ್. ಅದು ಸೊ ನೀವು ಪುನಃ ಪುನಃ ಏನು ಮಾಡ್ಕೋಬೇಕು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಅಷ್ಟೇ ನಿಮ್ಮ ಸಮಸ್ಯೆ. ನೋವು ಬರ್ತದೆ ಹೋಗುತ್ತೆ, ನಿಮ್ಗೇನಾಯ್ತು ಅಪ್ಪ? ಅಭಿನಂದನಿಗೆ ಪಾಕಿಸ್ತಾನದವ್ರು ಹಿಡ್ಕೊಂಡು ಹೊಡೆದಾಕಿದ್ರು, ಹೊಡೆದ್ರು, ನಿಮಗೇನಾಯ್ತು? ಆತ್ಮನಿಗೆ ಏನೂ ಆಗಿಲ್ಲ, ಅಭಿನಂದನ ಆತ್ಮನಿಗೂ ಏನಾಗಿಲ್ಲ, ಅಭಿನಂದನ ದೇಹಕ್ಕೇನೋ ಆಯ್ತು, ಅವನಿಗೆ ದೇಹಕ್ಕೆ ಏನಾಯ್ತು, ನಿಮ್ಮ ಸಣ್ಣ ನಾನು ನನಗೆ ಆತ್ಮನಿಗಾಯ್ತು ಅಂತ ಪರ ಸುಳ್ಳು ಹೇಳ್ತಾ ಇದ್ದ. The plane, the pain or pressure is not for the big guy, it's for the small guy. And it, the big guy doesn't get any pain. Big guy is knower, observer. Okay. Now the problem is small eye getting into pain is a natural because it is body or whatever is that, right? But what is unnatural is small eye claims that I am a big guy. Small eye thinks I am only the big guy. I am permanent. That is permanent. It is not. Bantu hoito. You have come back with a small eye. Opposite bantu small eye is not same. It's different. But you are still claiming that I went to Kumbhmela, but that, then it is not small eye, it is big guy. Big guy has not gone and come anywhere, it's always there, everywhere. Artha aitha artha aitha? So, nimge ya artha aitha adhu nanu yaar antha maatra, uldhu yenu problem illa. Nanu yaar antha problem adhu, sukha dukkha gal bandhu, nanu sakshi. ಸಾಕ್ಷಿಗೆ ಯಾವಾಗಲೂ ಆನಂದ, ಯಾಕಂದ್ರೆ ಅಲ್ಲಿ ದುಃಖನೇ ಇಲ್ಲ. ಅಲ್ಲ ಸಿ, ಇದು ಹೇಗಂದರೆ ಮೂವಿಗೆ ಹೋಗ್ತೀರ, ಮೂವಿಯಲ್ಲಿ ಹಾರರ್ ಮೂವಿ, ಅಲ್ಲಿ ಯಾರೋ ಬಂದು ಹೊಡಿತಾರೆ, ಯಾರೋ ಬಡಿತಾರೆ, ಯಾರೋ ಕಡಿತಾರೆ, ಆಯಿತಾ? ನಿಮ್ಗೇನಾಯಿತು? ನೀವು ಆರಾಮಾಗಿ ನೋಡ್ತಾ ಇದ್ದೀರ, ನೀವು ಸಾಕ್ಷಿ, ಸಾಕ್ಷಿಗೆ ಏನೂ ಆಗಲ್ಲ. ಆ ಮೂವಿಯಲ್ಲಿ ಹಾರರ್ ಮೂವಿಯಲ್ಲಿ ನಿಮ್ಮ ಕೈ ಕಾಲು ಕತ್ತರಿಸೋದ್ರೆ ನೀವು ಓಡೋಗ್ಬಿಡ್ತೀರ, ಅಯ್ಯೋ ನನ್ನ ಕೈ ಕಾಲು ಕತ್ತರಿಸ್ತಾರಪ್ಪ ಅಂತ ಮೂವಿ ವಾಚ್ ಮಾಡ್ತೀರ. ದಿ ಬಿಗ್ ಗೈ is the sakshi, is always watching silently, and that is you. That is real you. Neevu en madthira confuse madkonde small eye nanu ant helkonde tirgaadthira, aa small eye ge pet bidu bidde irthade life al pet bidu small eye ge option illa, adukku option illa. So guys, did you understand? What did you understand? That bigger is all pervading everywhere. Small eye keeps changing minute to second to second. So who went to Kumbhmela, we don't know. Good, came small back from Kumbhmela, we don't know. But she says I only. Yeah, that's what we. Right? Nobody went and nobody came. Actually, nobody went and nobody came. The small eye has not reality at all. That's like a dream. See, for example, imagine. You kalpana maadkoli. You had a dream. Okay? In your dream, you went to Paris. You became a dream girl and you went to Paris. Okay? Then you enjoyed Paris.
then you came back, and now you said you'll go to Himalayas. You went to Himalayas and broke your leg. Okay? What happened to you? Nothing. Nothing, because you are sleeping on the bed. Like that, the small eye, the big guy, is sitting relaxed way and watching all the fun. Nothing is happening to that guy. Now, who is that you? You are the dream girl or you are the guy who can't sleep, sleeping? Nothing has happened to you, but you appear as if something is happening to you. That's actually a dream. This is the dream. And you know very well that you say, always you claim that I went only, I only, permanent. So who are you really? The small eye or the big eye? That is the clarity you want to get. So this life is like dream. Not like dream, it is a dream, not like. Then I will tell you next class, I will tell you more clearly why this is a dream. But right now, I am slowly poisoning you. Slowly making you understand the realities of life. Have you understood? What did you understand? Tell me. Like, is there any possibility of you becoming unhappy? No. I can never be unhappy. Big guy. Which is you? Big guy. Are you? ನಾನು ನೀವೇನು ಹೇಳ್ತಿಲ್ಲ ಅದೇ ನಿಜವಾದ ನಾನು ಅದಕ್ಕೆ ದುಃಖ ಆಗ ಸಾಧ್ಯತೆನೇ ಇಲ್ಲ ಬರ್ತದಾ ಅದು ಏನು ಹಾರರ್ ಮೂವಿ ಇರಲಿ ವಾರ್ ಮೂವಿ ಇರಲಿ